ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ದೈಜುವಲ್ 247 ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ 6 PM ಲೈವ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾನ ಬಾಳು ಮತ್ತು ಸಮಾನ ಪಾಲು, ಈ ಭೂಮಿ ಎಲ್ಲರದ್ದು. ಮೂಲಭೂತ ಸೌಕರ್ಯಗಳಾದಂಥ ಮನೆ, ಬಟ್ಟೆ ಮತ್ತು ಊಟ, ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ಮನುಷ್ಯನಿಗೂ, ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಆಡಳಿತ ನಡೆಸುವವರು ಕೊಡಬೇಕಾದಂಥದ್ದು ಮತ್ತು ಅದನ್ನು ಪಡೆಯುವಂಥದ್ದು ನಮ್ಮದು ಹಕ್ಕು. ಈ ನಿಟ್ಟಿನಲ್ಲಿ ಅನೇಕ ವರ್ಷದಿಂದ, ಬಹುಶಃ ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಕಾಲದಿಂದಲೂ ಕೂಡ ದಲಿತರಿಗೆ ಯೋಗ್ಯವಾದಂಥ ಸ್ಥಾನಮಾನವನ್ನು ಇಷ್ಟರವರೆಗೆ ಯಾವುದೇ ಸರ್ಕಾರ ಆಡಳಿತ ನಡೆಸಿದರೂ ಕೂಡ ಅವರು ಮೆಚ್ಚುವಂಥ ರೀತಿಯಲ್ಲಿ ನಡೆಸಿಕೊಳ್ಳಿಲ್ಲ ಎಂಬುದಾಗಿ ಅವರೊಂದೊಂದು ಆರೋಪ ಇದೆ, ಒಂದು ಬೇಸರ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ದಲಿತರಿಗೂ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೂ ಕೂಡ ತಮ್ಮದೇ ಆದಂಥ ಒಂದು ಭೂಮಿ ಸರ್ಕಾರ ಕೊಟ್ಟರೆ ತಮ್ಮ ಬದುಕನ್ನು ಉಜ್ವಲ ಮಾಡಿಕೊಳ್ಬೋದು ಎಂಬುದಾಗಿ ಅವರ ಬಹುದಿನದ ಕನಸು. ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಕೆಸಿ ರಾಜು, ಬೆಟ್ಟಿನಮನೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು, ಕುಂದಾಪುರ ತಾಲೂಕು, ಮತ್ತು ಶ್ರೀ ವಿಶ್ವನಾಥ್ ಪೇತ್ರಿ, ಜಿಲ್ಲಾಧ್ಯಕ್ಷರು, ಸಮತಾ ಸೈನಿಕ ದಳ. ಸರ್, ತಮಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವಿಶ್ವನಾಥ್ ಪೇತ್ರಿಯವರೇ, ತಮ್ಮ ಒಂದು ಡೆಸಿಗ್ನೇಷನ್ ಹುದ್ದೆ ನೋಡುವಾಗ ಸಮತಾ ಸೈನಿಕ ದಳ, ಬಹುಶಃ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಶಬ್ದ ಇತಿಹಾಸದಲ್ಲಿ ಬರುತ್ತೆ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಸಮತಾ ಸೈನಿಕ ದಳ ಅಂತ ಈ ಸಮಾನತೆಯನ್ನು ಕೊಟ್ಟಂಥ, ಯಾಕಂದರೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ, ಇಡೀ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಒಬ್ಬ ಮೇಧಾವಿ, ವಿಶ್ವಮಾನವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಅವರು ಇದು ಕೂಡ ಸಮತಾ ಸೈನಿಕ ದಳವನ್ನು ಅಂತದ್ದು 1927 ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ರಿಜಿಸ್ಟ್ರೇಷನ್ ಮಾಡಿದಂಥ ಸಂಘಟನೆ. ಅದರಿಂದ 1927 ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಹಾಗಾಗಿ ಮಹಾರಾಷ್ಟ್ರದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಹಾಗಾಗಿ ಆ ಸಂಘಟನೆಯಲ್ಲಿ ನಾವು ಇದುವರೆಗೂ, ಅದ ನಂತರ ನಾನು ಒಂದು 15 ವರ್ಷದಿಂದಲೂ ಶೋಷಿತರ ಧ್ವನಿಯಾಗಿ, ಅವರ ಧ್ವನಿ ಇಲ್ಲದರ ಧ್ವನಿಯಾಗಿ ನಾನು ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವುದಕ್ಕೋಸ್ಕರ ಇದುವರೆಗೂ ಒಂದು ಚಳವಳಿಗಳನ್ನು ಮಾಡ್ತಾ ಬಂದಿದ್ದೀನಿ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಭೂಮಿಯ ಬಗ್ಗೆ, ಅದು ಡಿ ಸಿ ಮನ್ನ ಭೂಮಿಯ ಬಗ್ಗೆ ಪ್ರಥಮವಾಗಿ ಆದ್ಯತೆ ಕೊಟ್ಟಿದ್ದೀವಿ. ಅದು ಇದುವರೆಗೂ ನಮ್ಮ, ಇದು ಈಗ ಸರ್ಕಾರಿ ಜಮೀನು, ಸರ್ಕಾರಿ ಭೂಮಿ ಅಂತ ನಮ್ಗೆ ಗೊತ್ತಿದೆ. ಇದು ಡಿ ಸಿ ಮನ್ನ ಲ್ಯಾಂಡ್ ಅಥವಾ ಡಿ ಸಿ ಮನ್ನ ಭೂಮಿ ಅಂದ್ರೆ ಏನದು? ಈಗ ಡಿ ಸಿ ಮನ್ನ ಭೂಮಿ ಅಂತ ಹೇಳಿದ್ರೆ ಡಿಪ್ರೆಸ್ಸೆಡ್ ಕ್ಲಾಸಸ್ ರಿಸರ್ವ್ ಲ್ಯಾಂಡ್ ಅಂದ್ರೆ 1931 ಅಲ್ಲಿ ಈಗ ಬ್ರಿಟಿಷ್ ಸರ್ಕಾರದಲ್ಲಿ, ಬ್ರಿಟಿಷ್ ಸರ್ಕಾರ ಆಡಳಿತದಲ್ಲಿ ಈ ದೇವಸ್ಥಾನಗಳಿಗೆ ಎಕರೆಗಟ್ಟಲೆ ಜಾಗಗಳನ್ನು ಧಾರ್ಮಿಕ ದತ್ತಿಯ ಸಂಬಂಧಪಟ್ಟವರು ಕೇಳ್ತಾ ಇರುವಾಗ ಈ ಅಂಬೇಡ್ಕರ್ ಅವರು ನಮ್ಮ ಶೋಷಿತ ಸಮುದಾಯಕ್ಕೂ ಕೂಡ, ಈ ಶೆಡ್ಯೂಲ್ ಕ್ಯಾಸ್ಟ್ ಟ್ರೈಬ್ ಮಹಾರ್ ಜನಾಂಗಕ್ಕೂ ಕೂಡ ಬರೇ ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ, ಅವರು ಅನ್ಟಚಬಲ್ ಆಗಿದ್ದಾರೆ, ಇವರು ಒಬ್ಬರು ಕೃಷಿಕರಾಗಿ ಸ್ವಉದ್ಯೋಗ ಸ್ವಾವಲಂಬನೆಯಿಂದ ಜೀವನ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಕನಿಷ್ಠ ಕೃಷಿ ಮಾಡಿಕೊಂಡು ಕನಿಷ್ಠ 4 ಎಕರೆಯಿಂದ 8 ಎಕರೆವರೆಗೆ ಕೊಡಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ, ಆ ಕಾನೂನನ್ನು ತಂದಿರುವಂಥದ್ದು. ಹಾಗಾಗಿ ಆ ಪ್ರಯುಕ್ತ ಅಲ್ಲಲ್ಲಿ ಎಲ್ಲಿ ರಿಸರ್ವೇಷನ್ ಇದೆ, ಡಿಪ್ರೆಸ್ಸೆಡ್ ಕ್ಲಾಸಸ್ ರಿಸರ್ವ್ ಇದೆಯಲ್ಲ, ಆ ಭೂಮಿಯನ್ನು ಈ ಹಿಂದೆ 52 ಇರ್ಬೋದು, 53 ಇರ್ಬೋದು, ಅದು ಎಲ್ರಿಗೂ ಕೊಟ್ಟಿದ್ದಾರೆ. ಅಂದರೆ ಅದನ್ನು ವೈಲೇಷನ್ ಆಗಿದೆ. ಈಗ ಡಿಪ್ರೆಸ್ಸೆಡ್ ಕ್ಲಾಸಸ್ ಅಂತ ಹೇಳಿದ್ರೆ ಅದನ್ನೇ ತಪ್ಪಾಗಿ ಅದರ್ ದೆನ್ ಕಮ್ಯುನಿಟಿ ಅವರಿಗೂ ಮಂಜೂರು ಮಾಡಿದ್ದಾರೆ. ಅಂದರೆ ಈ ಅಕ್ರಮ ಸಕ್ರಮದಲ್ಲಿ ಯಾರು ಅರ್ಜಿಗಳನ್ನು ಕೊಡ್ತಾರೆ, ಆ ಅರ್ಜಿಗಳನ್ನು ಕಣ್ಮುಚ್ಚಿ ವಿಲೇವಾರಿ ಮಾಡದೆ ಪರಿಶೀಲನೆ ಮಾಡದೆ ಗ್ರ್ಯಾಂಟ್ ಗ್ರ್ಯಾಂಟ್ ಮಾಡಿದವರು ಯಾರು? ಇದೇ ಅಧಿಕಾರಿಗಳು, ತಹಸೀಲ್ದಾರೆ. ಈಗ ಪ್ರೆಸೆಂಟ್ ಈ ಕಮಿಟಿಯಲ್ಲಿ ಇರುವವರು, ಈ ಡಿ ಸಿ ಮನ್ನ ಕಮಿಟಿಯಲ್ಲಿ ಯಾರು ಅದು ಪ್ರೆಸಿಡೆಂಟ್ ಆಗಿದ್ದಾರೆ, ಸೇಮ್ ಟ್ರಿಬ್ಯುನಲ್ನಲ್ಲಿ ಅವರೇ ಕಾರ್ಯದರ್ಶಿ ಆಗಿರ್ತಾರೆ, ಚೇರ್ಮನ್ ಅಧ್ಯಕ್ಷ. ನೀವು ಹೇಳುದು ಭೂಮಿ ಇದ್ದವರಿಗೂ ಪುನಃ ಸಿಕ್ಕಿದೆ, ಸಿಕ್ಕಿದೆ. ಇವಾಗ 100 ಇಲ್ಲದವರಿಗಿಲ್ಲ, 100 ಭೂಮಿಗಳು ಇವತ್ತು ಇದ್ದವರೇ ಮತ್ತೆ 100 ಕುಮ್ಕಿ ಹೆಸರಿನಲ್ಲಿ ಇವತ್ತು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಇದು ಲ್ಯಾಂಡ್ ಮಾಫಿಯಾ. ಈ ಜಾಗವನ್ನು ವೆರಿಫಿಕೇಶನ್ ಮಾಡಿ ಇದನ್ನು ಹಂಚಿಕೆ ಸಮಾನತೆ ಸಮಾನವಾಗಿ ಹಂಚಿರಿ, ಭೂ ರೈತರ ಹಂಚಿರಿ ಅಂತ ಹೇಳುವಂಥದ್ದೇ ನಮ್ಮ ಬೇಡಿಕೆ. ಕೆ ಸಿ ರಾಜು, ಬೆಟ್ಟಿನಮನೆ ಅವರು ಹೇಳ್ತಾರೆ 1931 ಇಂಥ ಒಂದು ಬೇಡಿಕೆ ಅಂಬೇಡ್ಕರ್ ಇಟ್ಟರು. ಆದರೆ ಇದುವರೆಗೂ ಕೂಡ ಇದು 2019 70 ದಶಕಗಳು ದಾಟಿ ಹೋಗಿವೆ ಸ್ವಾತಂತ್ರ್ಯ ಬಂದು, ಆದರೂ ಕೂಡ ನಮ್ಮ ಭೂಮಿ ನಮ್ಮ ಹಕ್ಕು, ಅದು ನಮಗೆ ಇಲ್ಲ, ನಮ್ಮನ್ನು ಕಡೆಗಣಿಸಿದ್ದಾರೆ, ತುಚ್ಛವಾಗಿ ನೋಡಿಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಏನು ಹೇಳಿಕೆ ಬಯಸ್ತೀರಿ? 100 ಸತ್ಯ ಸರ್ ಅವ್ರು ಹೇಳೋ ಮಾತು. ಯಾಕಂತಂದರೆ ಕರ್ನಾಟಕದಂತ ನಮ್ಮ ಭಾರತದ ಇತಿಹಾಸವನ್ನು ನೋಡಿದಾಗ ಶೋಷಿತರು ಇನ್ನೂ ಶೋಷಿತರಾಗಿ ಇದ್ದಾರೆ. ಅವ್ರನ್ನ ಮೇಲೆತ್ತುವ ಅಥವಾ ಅವನೊಂದು ಮುಖ್ಯವಾಗಿ ತರುವಂಥ ಮನೋಭಾವ, ಆತ್ಮ
ಪೂರ್ವಕ ಯಾರೂ ಮಾಡ್ತಾ ಇಲ್ಲ. ಮೇಲ್ನೋಟಕ್ಕೆ ಯಾವುದೇ ಸರ್ಕಾರ ಬರಲಿ, ಅದು ಸರ್ಕಾರ ಯಾರು ಹೆಸರಲ್ಲಿಕ್ಕೆ ಹೋಗೋದಿಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮನ್ನು ಇಲ್ಲಿ ತನಕ ಆಳಿರತಕ್ಕಂಥ ಸರ್ಕಾರ ಇವತ್ತಿಗೂ ಶೋಷಿತರನ್ನು ಮುಖ್ಯವಾಹಿನಿ ತರಬೇಕು, ಅವರು ಸಮಾಜದಲ್ಲಿ ಒಂದು ಗೌರವಯುತ ಬಾಳವನ್ನು ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ತೋರಿಕೆಗೆ ಎಲ್ಲೋ ಒಂದು ಆಚೆಗೆ ಕಡೆ ಈ ಕಡೆಗೆ ತೋರಿಕೆಗೆ ನಮ್ಮನ್ನು ಬಳಸ್ಕೊಂಡು ಅವರ ಚುನಾವಣೆ ಸಮಯದಲ್ಲಿ ಮತಬೇಟೆಗೋಸ್ಕರ ನಮ್ಮನ್ನು ಬಳಸ್ಕೊಂಡು ಮತ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ. ಇದು ಇದರಲ್ಲಿ ನಮ್ಮಲ್ಲೂ ಸಹ ನಮ್ಮ ಯುವ ಜನಾಂಗವನ್ನು ಸ್ವಲ್ಪ ದಾರಿ ತಪ್ಪತಾ ಇದ್ದಾರೆ. ಅವರು ಕೂಡ ತಿಳುವಳಿಕೆ ತಿಳ್ಕೊಂಡಿದ್ರೆ ನಮಗೆ ಅಷ್ಟೊಂದು ಈ ನಮ್ಮ ಈ ಹೋರಾಟಕ್ಕೆ ಪೂರ್ಣ ಪ್ರಮಾಣದ ಇನ್ನೂ ಫಲ ಸಿಗಲಿಲ್ಲ ಮತ್ತು ಬಲನೂ ಸಿಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲೂ ಜನ ಹಂಚಿ ಹೋಗಿದ್ದಾರೆ, ನಮ್ಮಲ್ಲೂ ನಾನಾ ಥರದ. ಈಗ ನಿಮ್ಮ ನಿಮ್ಮ ಗೊತ್ತಿರುವ ಪ್ರಕಾರ ಉಡುಪಿ ಮಂಗಳೂರು ಮತ್ತು ನಮ್ಮ ಚಿಕ್ಕಮಗಳೂರು ಒಟ್ಟು ಎಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಾಪ್ಯುಲೇಷನ್ ಎಷ್ಟಿದೆ ಸಾಧಾರಣವಾಗಿ ದಲಿತರಂದ ಕರ್ಕೊಂಡು ಬರುವವರು ಅಂದಾಜು? ನನಗೆ ಅದರದಷ್ಟು ಮಾಹಿತಿ ಇಲ್ಲ ಸರ್. ಅಂದರೆ ಉಡುಪಿ ಜಿಲ್ಲೆದು ಹೇಳ್ಬೋದು, ಸಾಧಾರಣ 45-8% ಸೆಡ್ವಿ ಕ್ಯಾಸ್ಟ್ ಟ್ರೈಬೇ ಇದ್ದಾರೆ ಉಡುಪಿ ಜಿಲ್ಲೆಯ ಮೆಜಾರಿಟಿ ಪ್ರಕಾರ. 45 ಉಡುಪಿಯಲ್ಲಿ ಟೋಟಲ್ 86% ಇದ್ದಾರೆ SC ST ಕಮ್ಯುನಿಟಿ ಸೇರಿ. ನಾವೊಂದು ಸಮೀಕ್ಷೆ ಮಾಡಿದಾಗ ಒಂದು 86% ನಮ್ಮ SC ಮತ್ತು ST ಕಮ್ಯುನಿಟಿಯವರು ಇದ್ದಾರೆ ಅಲ್ಲಿ. ಅದರಲ್ಲಿ ಒಂದು 5% ಇದ್ದಾರೆ ಅನ್ನೋ ಭೂಮಿ ಒಳತಾರೆ. ಅದು 5% ಇದ್ದಾರೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಕೃಷಿ ಭೂಮಿ ಹೊಂದಿದ್ರು. ಮತ್ತು ಭೂಮಿ ಇಲ್ಲ ಅಂತಂದರೆ ಕೊಟ್ಟಿದ್ದೇವೆ ಹೇಳ್ತಾರೆ ಸರ್ಕಾರ, ನಾವು ಕೊಟ್ಟಿದ್ದೇವೆ. ಏನು ಕೊಟ್ಟಿದ್ದಾರೆ ಅಂದರೆ ಹೌಸ್ ಸೈಟ್ 5 ಸೆಂಟ್ಸು 7.5 ಸೆಂಟ್ಸ್ ಕೊಟ್ಟು ನಾನು ಅವ್ರಿಗೆ ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಅಂದರೆ ನಮ್ಮ ಬೇದ್ರಿಯವ್ರು ಹೇಳ್ತಾರೆ ನಮ್ಗೆ ಉಳ್ಕೊಳ್ಳಿಕ್ಕೆ ಭೂಮಿ ಕೊಟ್ಟಿದ್ದೀರಿ, ನಾವು ತಿನ್ಲಿಕ್ಕೆ ಏನು ಬೇಕಲ್ಲ ಅಲ್ಲ. ಅದೇ ನಾವು ಕೇಳ್ತಾ ಇರೋದು, ನಮಗೆ ಕೃಷಿ ಭೂಮಿ ಬೇಕು ಕೃಷಿ ಮಾಡಲಿಕ್ಕೆ. ಕನಿಷ್ಠ ಒಂದು 3-4 ಎಕರೆ ಆದರೂ ಕೊಡಿ, ನಾವೇನಾದ್ರು ಸಣ್ಣ ಪುಟ್ಟ ಕೃಷಿ ಮಾಡ್ಕೊಂಡು ಬದುಕಲಿಕ್ಕೆ ಆಗ್ತದೆ. ಸಮಾಜದಲ್ಲಿ ನಾವು ಒಂದು ಗೌರವಾನ್ವಿತ ಕೃಷಿಕರಾಗಿ ಬದುಕ್ಬೋದು, ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಬೇರೆ 200 ಎಕರೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಮತ್ತೆ ಕುಮ್ಕಿ, ಈಗ ವಿಶ್ವನಾಥ್ ಸರ್ ಹೇಳಿದಾಗ ಕುಮ್ಕಿ, ಆ 200 ಎಕರೆ 300 ಎಕರೆ ಮಾಡಿದ್ದು ಅಲ್ಲದೆ ಪಟ್ಟೆಲ್ಯಾಂಡ್ ಮಾಡ್ಕೊಳ್ಳೋದು ಅಲ್ಲದೆ ಕುಮ್ಕಿ ಜಾಗ ಒಂದು, ಅದಕ್ಕೆ ಅದರಷ್ಟೇ ಡಬಲ್ ಕುಮ್ಕಿ ಜಾಗ. ಇದು ಎಷ್ಟು ಮಟ್ಟಿಗೆ ಸರಿ? ಇದು ನಮ್ಗೆ ಎಲ್ಲ ಈ ಉಳ್ಳವರೇ ತಗೊಂಡ್ರೆ, ಭೂಮಾಲೀಕರಿಗೆ ಆದರೆ, ಖಾಸಗಿ ಭೂಮಾಲೀಕರು ಎಲ್ಲವನ್ನು ಕಬಳಿಸಿಕೊಂಡ್ರೆ ಸರ್ಕಾರಿ ಭೂಮಿನ, ನಮ್ಮಂಥ ದಲಿತರು ಎಲ್ಲಿ ಹೋಗಬೇಕು ಅನ್ನೋದು ನಮ್ಮ ಕಾರ್ಲ್ ಮಾರ್ಕ್ಸ್ ಒಂದು ಗಡಿಯಲ್ಲಿ ಹೇಳ್ತಾನೆ, ಇಟ್ಸ್ ಅ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ ಅಂತೇಳಿ. ಅಂದರೆ ಏನಾಗಿದೆ ಅಂದರೆ ಚರಿತ್ರೆಯಲ್ಲಿ ಇದ್ದವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂಥೇಳಿ. ವಿಶ್ವನಾಥ್ ಪೇತ್ರಿಯವರೇ, ಉಡುಪಿ ಜಿಲ್ಲೆಯಲ್ಲಿ ಲಭ್ಯ ಇರುವ ಅಂದಾಜು 1,500 ಎಕರೆ DC ಮನ್ನಾ ಭೂಮಿ ಇದೆ, ಭೂ ರೈತರಿಗೆ ಹಂಚಿಕೆ ಆಗಬೇಕು ಒಂದು ಬೇಡಿಕೆ ನಿಮ್ಮದು. 1,500 ಎಕರೆ DC ಮನ್ನಾ ಭೂಮಿ ಇದೆ ಅಲ್ಲ, 1,500 ಎಕರೆ ಅಂತ ಹೇಳುವಂಥದ್ದು ಖಾಲಿದೆ ಅಂತ ಹೇಳ್ಬೋದು. ಈಗ ಉಳಿಕೆ ಅದು ಇದು DC ಮನ್ನಾ ಭೂಮಿ ಅನ್ನುವಂಥದ್ದು ಸಾಧಾರಣ 18-20 ಸಾವಿರ ಎಕರೆ ಇದೆ. ಯಾಕಂತ ಹೇಳ್ತೀನಿ, ಲಾಸ್ಟ್ ಟೈಮಲ್ಲಿ ಒಂದು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಮೆಂಡ್ಮೆಂಟ್ ಮಾಡಿತು ಭೂಮಿಯನ್ನು, ಫಾರೆಸ್ಟ್ನ 30% 1997ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಮೆಂಡ್ಮೆಂಟ್ ಮಾಡಿತು. 30% ಕೃಷಿ ಫಾರೆಸ್ಟ್ ಅಂತ ಮಾಡಿ ಅಂತ ಹೇಳ್ಕೊಂಡು, ಫಾರೆಸ್ಟ್ ಇರಬೇಕು ಲ್ಯಾಂಡಲ್ಲಿ ಅಂತ ಹೇಳ್ಕೊಂಡು. ಆವಾಗ ಏನು ಮಾಡಿದ್ವಿ ಫಾರೆಸ್ಟ್ನವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದರೆ, ಎಲ್ಲೆಲ್ಲಿ DC ಮನ್ನಾ ಭೂಮಿಗಳು ಇವೆ ಅಲ್ಲ ಅಲ್ಲಿ ಎಲ್ಲ ಇವರು ಒಂದು ಕಲ್ಲುಗಳನ್ನು ಹಾಕ್ಕೊಂಡು ಬೌಂಡ್ರಿ ಮಾಡಿಕೊಂಡು, ಅವ್ರಿಗೆ ಯಾವುದು ನಕ್ಷೆ GPS ಯಾವುದೂ ಇಲ್ಲ, ಬರೀ RTCಯಲ್ಲಿ ಮಾತ್ರ, ಕಂಪ್ಯೂಟ್ರೀಕರಣದ RTCಯಲ್ಲಿ ಮಾತ್ರ ಅರಣ್ಯ ಭೂಮಿ ಅಂತೇಳಿದೆ. ಇವತ್ತು ಅಡಂಗಲ್ಲಲ್ಲಿ ನೋಡಿದರೆ ಸರ್ಕಾರಿ ಭೂಮಿ ಅಂತೇಳಿ ಇದೆ. ಹಾಗಾಗಿ ಇದು ದೊಡ್ಡ ವಂಚನೆ. ಇದರಿಂದ ಎಲ್ಲ ಭೂಮಿಗಳು ಫಾರೆಸ್ಟ್ನಲ್ಲಿದೆ, 30% ಭೂಮಿ ಎಲ್ಲ ಅವ್ರ ಹತ್ರ ಇದೆ, ಮತ್ತೆ ಕೆಲವೆಲ್ಲ ರೋಡ್ ಕಾಡು ಇದೆ ಅದರಲ್ಲಿ ಇಲ್ಲ, ಯಾವುದೂ ಇಲ್ಲ, ಭೂಮಿ ಮಾತ್ರ ಅವರ ಫಾರೆಸ್ಟ್, ಭೂಮಿ ಮಾತ್ರ ಅವರಿಗೂ ಸಹ ಬದ್ಧತೆ ಇಲ್ಲ. ನಾನು ಲಾಸ್ಟ್ ಟೈಮಲ್ಲಿ ಒಂದು 5 ವರ್ಷದಿಂದಲೂ GPS ತರಿಸಿ ಕಾರ್ಕಳದ ಒಬ್ಬರು ಇಂಜಿನಿಯರ್, ಫಾರೆಸ್ಟ್ ಇಂಜಿನಿಯರ್ನ ಕರ್ಕೊಂಡು ಸರ್ವೆ ಮಾಡಿಸಿದೆ ಒಂದು ಕಾಡೂರಿನಲ್ಲಿ. ಬೆಳಿಗ್ಗೆ 8-9 ಗಂಟೆಗೆ ಹೋಗಿದ್ದೀವಿ, ಹೊರಗೆ ಬರುವಾಗ ಸಾಧಾರಣ 4.5 ಗಂಟೆ. 380 ಎಕರೆ ಜಾಗದಲ್ಲಿ ಮಧ್ಯೆ DC ಮನ್ನಾ ಭೂಮಿಗಳಿವೆ ಅಲ್ಲೆಲ್ಲ. ಅಲ್ಲಿ ಹೋಗಿ ಸರ್ವೆ ಮಾಡಿದ್ದೀವಿ, ಆದರೆ ಸರ್ವೆ ಮಾಡಿ ರಿಪೋರ್ಟ್ ಹಾಕಿದ್ದೆ, ಆ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಅದರ ಪ್ರತಿಫಲವಾಗಿ 2017ಕ್ಕೆ ನಮ್ಮ ಒಂದು ಧ್ವನಿಯಾಗಿ, ನಮ್ಮ ಕೂಗಾಗಿ ಈ ಕಾಗೋಡು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು, ನಮ್ಗೆ ಒಳ್ಳೆ ಕೊಡುಗೆ ಅಂತ ಹೇಳ್ಬೋದು. ತುಂಬ ನೆನೆಸ್ತೀವಿ ನಾವು ತುಂಬ ನೆನೆಸ್ತಾ ಇದ್ದೀನಿ ಅವರನ್ನು. ಯಾಕಂತೇಳಿದರೆ ಇಂಥ ಜನಪ್ರತಿನಿಧಿಗಳು ಸಿಗುವುದು ಭಾಳ ಅಪರೂಪ. ಅವ್ರು ಏನೇ ಮಾಡಿದ್ರು ಅಂತ ಹೇಳಿದರೆ, ಸಂಘಟನೆಗಳ ನಾಯಕರನ್ನು ಒಳಗೊಂಡಂತೆ
ಒಂದು ಕಮಿಟಿಯನ್ನು ಮಂಗಳೂರಿನಲ್ಲಿ ಬಂದು ರಚನೆ ಮಾಡ್ತಾರೆ. ಮಂಗಳೂರಿನಲ್ಲಿ ಬಂದು ಕಮಿಟಿ ರಚನೆ ಮಾಡ್ತಾರೆ. ಅಂದರೆ ಕಮಿಟಿ ಮಾಡುವಾಗ ಏನಿರ್ತದೆ ಅಂತ ಹೇಳಿದರೆ, ಸರ್ಕಾರ ನೀವು ಹೇಳಿದ್ರಲ್ಲ 1,500 ಕಾರ್ಯ ಅವೈಲೇಬಲ್ ಇದೆ ಅಂತ ಹೇಳ್ಕೊಂಡು ಅಂಥ ಜಾಗವನ್ನು, ಯಾಕಂದ್ರೆ ಕಾಂಪ್ಲಿಕೇಟೆಡ್ ಬೇಡ, ಈಗ ಸರ್ಕಾರಿ ಅಧಿಕಾರಿಗಳೇ ಮಾಡಿರೋದ್ರಿಂದ ಅವೈಲೇಬಲ್ ಜಾಗವನ್ನು ಗೇಣಿ ಮತ್ತು ಹಕ್ಕುಪತ್ರ ನೀಡದ ಜಾಗವನ್ನು ಗುರುತಿಸಿ ಅಂತ ಹೇಳ್ಕೊಂಡು ಒಂದು ಕಮಿಟಿ ಮಾಡಿದ್ರು. ಆದರೆ ಇವತ್ತು ಆ ಕಮಿಟಿಯನ್ನು ಸಹ ಅವ್ರ ಕಮಿಟಿಯಲ್ಲಿ ಏನೂ ಕೂಡ ನಾಲೆಜ್ ಇಲ್ಲ. ಡಿ ಸಿ ಮನ್ನ ಭೂಮಿ ಅಂದರೆ ಏನು, ಯಾವ ರೀತಿ ಹಂಚಬೇಕು, ಯಾವ ಮೀಟಿಂಗಲ್ಲಿ ನೋಡಿದರೂ ಅವರು ಗೈರು. ಅವರೇನೋ 2-3 ಮೀಟಿಂಗು ನಾಮಕ ವ್ಯವಸ್ಥೆ ಮಾಡಿದ್ದಾರೆ, ಬಟ್ ಅದರಲ್ಲೂ ಸಹ ಅಬ್ಸೆಂಟ್ ಅಂತ ಹೇಳಿದ್ದೆ, ನಾನು ತಗೊಂಡು ಬಂದಿದ್ದೀನಿ ಅದನ್ನು. ಅಂಥವರನ್ನು ಈ ಸಚಿವರುಗಳು, ಈ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡುವಂಥದ್ದು ಈ ಕಮಿಟಿ, ಈ ಸಚಿವರುಗಳು ಇವರ ಒಂದು ಯಾರೋ ಒಬ್ಬರು ಹೇಳಿದ ರೆಕಮೆಂಡ್ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ಕಮಿಟಿ ಮೆಂಬರಾಗಿ ಪರಿಗಣಿಸುವಂಥದ್ದು. ಈಗ ಅಕ್ರಮ ಸಕ್ರಮ ಕಮಿಟಿ ಇದೆಯಲ್ಲ, ಅದೇ ರೀತಿ ಡಿ ಸಿ ಮನ್ನಭೂಮಿಯನ್ನು ಅಂಥ ಒಳ್ಳೆ ಆದೇಶ ಬಂದದ್ದನ್ನು ಈ ಲೋಕಲ್ ಸಚಿವರುಗಳು ಒಂದು ಕೆಟ್ಟ ಒಂದು ಯಾವುದೋ ಒಂದು ಇಂಫ್ಲುಯೆನ್ಸಿಗೆ ಒಳಗಾಗಿ ಏನೂ ಗೊತ್ತಿಲ್ಲದ್ರೆ, ಅವರು ಈ ಕಾಂಟ್ರಾಕ್ಟ್ರ್ಗಳಿರ್ಬೋದು ಏನು ಅವ್ರಿಗೆ ಭೂಮಿ ಬಗ್ಗೆ ಗೊತ್ತಿಲ್ಲ, ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಇದೇ ಸರೌಂಡಿಂಗ್ ಅಂತ ಬಾವಿಯೇ ಸಮುದ್ರ ಅಂತ ತಿಳ್ಕೊಂಡವರನ್ನು ಕಮಿಟಿಯಲ್ಲಿ ಹಾಕೊಂಡಿದ್ದರಿಂದ ಪ್ರತಿಫಲವಾಗಿ ಇವತ್ತು ಶೋಷಿತ ಸಮುದಾಯಕ್ಕೆ ದೊಡ್ಡ ವಂಚನೆಯಾಗಿದೆ. ಶೋಷಣೆಯಾಗಿದೆ ಸರಿ, ಇದುವರೆಗೆ ಹಂಚಿಕೆ ಆಗಲಿಲ್ಲ. ಇದುವರೆಗೂ ಹಂಚಿಕೆ ಸರಿ. ವಿಶ್ವನಾಥ್ರೆ, ತಾವು ಪೇತ್ರಿ ಭಾಗದಲ್ಲಿ ಇರುವ ಪಂಚಾಯತ್ ಇದೆ ಸರಿ, ಪಂಚಾಯತ್ನಲ್ಲಿ ಈಗ ರಿಸರ್ವೇಷನ್ ಅಂತ ಇದೆ ಸರಿ, ಸದಸ್ಯನಾಗಲಿ ಸರಿ. ನಿಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಅಥವಾ ಎಸ್ ಸಿ ಎಸ್ ಟಿಯಿಂದ ಈ ಯುವಕರು ಈ ಗ್ರಾಮ ಪಂಚಾಯತ್ ಸದಸ್ಯರಾದರೆ ಅವ್ರಿಗೆ ತಿಳಿತದೆ ಆ ಗ್ರಾಮದ ವ್ಯಾಪ್ತಿ ಏನು, ಸರ್ಕಾರಿ ಭೂಮಿ ಎಷ್ಟಿದೆ, ಯೋಜನೆಗಳೇನು, ಇದು ಯಾಕೆ ನಿಮ್ಮ ಯುವಕರು ಮುಂದೆ ಬರ್ತಾ ಇಲ್ಲ? ಇಲ್ಲ ಸದ್, ಅದು ರಾಂಗ್ ಇನ್ಫಾರ್ಮೇಶನ್. ಬರ್ತಾ ಇದ್ದಾರೆ, ಎಲ್ಲೂ ಕೂಡ ರಿಸರ್ವೇಷನ್ ಫಿಲ್ ಮಾಡದೇ ಇರುವುದೇ ಇಲ್ಲ. ಅದು ಏನಂತ ಹೇಳಿದರೆ, ಇವತ್ತು ಗುಲಾಮಗಿರಿ ಆಗಿದ್ದಾರೆ. ಅಂದರೆ ನೀವು ಹೆಬ್ಬೆಟ್ಟಿನವರನ್ನ ತಗೊಂಡೋಗಿ ರಿಸರ್ವೇಷನ್ ಫಿಲ್ಲಿಗೋಸ್ಕರ, ಇಲ್ಲೂ ಮಿಸ್ಯೂಸು. ಸಾಮಾಜಿಕ ನ್ಯಾಯದ ಬದ್ಧತೆ, ಡಮ್ಮಿ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾ ಇದ್ದಾರೆ. ಮತ್ತು ಸಂಘಟನೆಗಳು ಹೇಗಿರ್ಬೇಕಂತ ಹೇಳಿದರೆ, ಅಂಬೇಡ್ಕರ್ ಹೇಳಿಕೊಟ್ಟಂತೆ ಶಿಕ್ಷಣ ಸಂಘಟನೆ ಸಮಾಜ ಸ್ವತಂತ್ರ ರಾಜ್ಯಾಧಿಕಾರ ಅನ್ನುವಂಥ ನಾವು ಟೈಟಲ್ಲಲ್ಲಿ ನಾವು ಒಂದು ಸಂಘಟನೆಯನ್ನು ಕಟ್ಟೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದವರು. ಹಾಗಾಗಿ ಚುನಾವಣೆಗೆ ನಾವು ಸ್ಪರ್ಧಿಸಬೇಕು. ಅಲ್ಲಿ ರಿಸರ್ವೇಷನ್ಕಿಂತ ಮುಖ್ಯ ಅಲ್ಲಿ ನಾವು ಸ್ಪರ್ಧಿಸಿ ನಮಗೆ ಬೇಕಾದಂಥ ಪರ್ಸೆಂಟೇಜನ್ನು. ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು 10 ಲಕ್ಷ ಒಂದು ಗ್ರ್ಯಾಂಟ್ ಬಂತು ಪಂಚಾಯತಿಗೆ, ಪಂಚಾಯತ್ ಗ್ರ್ಯಾಂಟ್ ಬಂತು. ಅದನ್ನೊಬ್ಬರು ಅಧ್ಯಕ್ಷರು ಏನು ಮಾಡ್ತಾರೆ, ಬಾಡಿಯಲ್ಲಿ ಒಂದು ನಿರ್ಣಯ ಮಾಡಿಕೊಂಡು, ನನ್ನ ರೋಡಿಗೆ ಇಷ್ಟು 10 ಲಕ್ಷ ಗ್ರ್ಯಾಂಟ್. ನಾನು ಕೇಳುವಂಥ ಹಕ್ಕು ನನಗಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿಲ್ಲ, ಮೀಟಿಂಗ್ ಅಟೆಂಡ್ ಮಾಡಿ ಗೊತ್ತಿಲ್ಲ, ಅದು ಪ್ರೋಟೋಕಾಲ್ ಗೊತ್ತಿಲ್ಲ. ನನ್ನ ಜನಾಂಗಕ್ಕೆ ನಾನು ಓಟು, ನನಗೆ ಓಟು ಹಾಕಿದಂಥವ್ರಿಗೆ ನಾನು ಕೊಡಬೇಕು, ಟಾಯ್ಲೆಟು ಮೂಲಭೂತ ಸೌಕರ್ಯಕ್ಕೆ ಬೈಫರ್ಕೇಶನ್ ಮಾಡಿ ಶೇರ್ ಮಾಡಿ ಆ ಹಣ ಕೊಟ್ಟು ಹಂಚಬೇಕು ಅನ್ನೋಂಥ ದಮ್ಮ ನನ್ನ ಹತ್ರ ಇಲ್ಲ. ಒಂದು ಸಾಮಾನ್ಯ ಜನ ಸದಸ್ಯನಿಗೆ ಅಲ್ಲೂ ಆ ಸಾಮಾನ್ಯ ಜ್ಞಾನ ಇಲ್ಲಿದ್ದವ್ರನ್ನೇ ಅಲ್ಲಿ ಮಾಡ್ತಾರೆ. ಮತ್ತು ಅಲ್ಲೂ ಗುಲಾಮಗಿರಿ ತನವೇ ಅಲ್ಲಿ, ಅಲ್ಲೂ ಮಿಸ್ಯೂಸ್ ಫಂಡ್. ಹಾಗಾಗಿ ನಾವೇ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಎಜುಕೇಟೆಡ್ ಪರ್ಸೆಂಟಲ್ಲಿ ಕಾಂಪೀಟ್ ಮಾಡಿದರೆ, ಸ್ಪರ್ಧೆ ಮಾಡಿದರೆ, ಖಂಡಿತವಾಗಿ ಆ 10 ಲಕ್ಷದಲ್ಲಿ 1 ಲಕ್ಷ ನನಗೆ ಕೊಡಿ, ಬೈಫರ್ಕೇಶನ್ ಶೇರ್ ಮಾಡಿ 1 ಲಕ್ಷ ಕೊಡಿ. ಯಾಕಂದ್ರೆ ನನಗೆ ಓಟ್ ಹಾಕಿದಾರಲ್ಲ, ನನ್ನನ್ನು ಗೆಲ್ಲಿಸಿರುವಂಥದ್ದು, ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಆ ಪಣ್ ನನ್ನ ಕೊಡಿ. ನೀವು ಈ 10 ಲಕ್ಷದ ಕಾಮಗಾರಿಯನ್ನು 2 ಲಕ್ಷ ಹಾಕಿ 8 ಲಕ್ಷ ನುಂಗುವುದಲ್ಲ ಅಂತ ಹೇಳ್ಬೋದು ನಾನು. ಹಾಕಿ ಇದು ಬರಬೇಕನ್ನುವಂಥದ್ದು. ಹಾಗಾಗಿ ಸರಿ ಸರಿ, ರಾಜುರವರೇ, ಈ ಹೋರಾಟ ಸುಮಾರು ವರ್ಷದಿಂದ ಇದ್ದದ್ದು, ಸರ್ಕಾರಗಳು ಬದಲಾದವು, ತಾವು ಹೇಳಿದಾಗೆ ತಮಗೆ ಹೆಸರು ಹೇಳಲಿಕ್ಕೆ ಬೇಡ, ಜಾತ್ಯತೀತ ನಿಲ್ಲುವನವರು ಅಥವಾ ನಮ್ಮ ರಾಷ್ಟ್ರೀಯ ಪಕ್ಷ ಇಲ್ಲದೆ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಇರ್ಬೋದು ಅಥವಾ ಈಗ BJP ಇರ್ಬೋದು, ಇಂಥ ಎಲ್ಲ ಪಕ್ಷಗಳು ಬಂದಾಗ ತಮ್ಮನ್ನು ಬಳಸ್ಕೊಳ್ತಾರೆ. ಆದರೆ ಈ ಹೋರಾಟಕ್ಕೆ ಯಾವಾಗಲೂ ಒಂದು ತಿರಸ್ಕಾರದ ಮನೋಭಾವನೆ ಇರುತ್ತೆ, ಅವ್ರ ಹತ್ರ ಕೇಳಬೇಕು ಇವ್ರ ಹತ್ರ ಕೇಳಬೇಕು ಅಂತ ಹೇಳ್ತಾರೆ. ತಾವು ತಾಲೂಕು ಸಂಚಾಲಕರು ಕುಂದಾಪುರದ್ದು ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ಒಂದು ಕ್ರಿಯಾಶೀಲ ಸದಸ್ಯನಾಗಿದ್ದು ಇರುವವರು, ಈ ಹೋರಾಟಕ್ಕೆ ಜಯ ಯಾಕೆ ಸಿಗುವುದಿಲ್ಲ? ಹೋರಾಟಕ್ಕೆ ಜಯ ಸಿಗಲಿಕ್ಕೆ ಕೆಲವು ಕಡೆ ಸಿಗ್ತದೆ, ಯಾಕಂದರೆ ನಮ್ಮಲ್ಲಿಯೂ ಸ್ವಲ್ಪ ಸಂಘಟನೆಗಳು ಸಂಖ್ಯೆ ಜಾಸ್ತಿ ಆಯಿತು. ಅದಕ್ಕೆ ಬಂದೆ ನಾನು, ನಿಮ್ಮ ಸಂಘಟನೆಗಳು ಇರುವುದು ನಿಮ್ಮ ಸಮುದಾಯಕ್ಕೆ ಒಳಿತು ಮಾಡಲ್ಲ ಅಲ್ವೇ? ನಾವು ಹಾಗಾದರೆ ಸಂಘಟನೆಗಳಲ್ಲಿ ಒಗ್ಗಟ್ಟು ಯಾಕಿಲ್ಲ? ಒಗ್ಗಟ್ಟು ಅಂದರೆ ಸ್ವಲ್ಪ ನಾಯಕತ್ವದ ಲಲಾಸೆ ಜಾಸ್ತಿ, ಬಿಜ್ಞಾಸೆ. ಅದರ ಹಿಂದೆ ಒಂದು ಲಾಬಿ ಇದೆಯಾ? ಲಾಬಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಎಲ್ಲರಿಗೂ ಒಂದು ನನ್ನ ಸಂಘಟನೆನೇ ಮುಖ್ಯ, ನಾನೇ ದೊಡ್ಡವನು ಅನ್ನೋದೊಂದು ಮನೋಭಾವ ಇರ್ಬೋದಂತ ನನ್ನ ಅನಿಸಿಕೆ. ಆದ್ದರಿಂದ ನಮ್ಮ ಸಂಘಟನೆಯ ಈ ಹೋರಾಟಕ್ಕೆ ಸ್ವಲ್ಪ ಹೊಡೆತ ಬರ್ತದೆ. ಯಾಕಂದರೆ
ನಾವೀಗ ಏನು ಪೊಲೀಸ್ನವರು ಅಟ್ರಾಸಿಟಿ ಕೇಸ್ ನಾವು ತಗೊಂಡು ಹೋದಾಗ ಕೌಂಟ್ರಿಗೆ ಅವರೇ ತಗೊಳ್ತಾರೆ ಮತ್ತೊಂದು ಕೌಂಟ್ರಿಗೆ. ಅದೇ ರೀತಿ ನಮ್ಮಲ್ಲಿ ನಾವು ಒಂದು ಸಂಘಟನೆ ನ್ಯಾಯಪರ ಹೋರಾಟ ಮಾಡಿದಾಗ ಮತ್ತೊಬ್ಬರು ಹಿಂದ್ಗಡೆಯಿಂದ ಮತ್ತೊಂದು ಸಂಘಟನೆ ಬಂದು ನಮಗೆ ಇದು ಮಾಡ್ತಾರೆ, ಸ್ವಲ್ಪ ಹಿನ್ನಡೆ ಕೊಡ್ತಾರೆ. ಅದು ಸ್ವಲ್ಪ ನಮ್ಮಲ್ಲಿ ಒಗ್ಗ ಅಂದರೆ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನೋದಕ್ಕಿಂತ ಜಯ ಸಿಗುವುದಿಲ್ಲ ಅನ್ನೋಕ್ಕಿಂತ ಮುಖ್ಯವಾಗಿ ಹೊರಗಿನ ಜನ ನಮ್ಮನ್ನು ಬಳಸ್ಕೊಳ್ತಾರೆ. ಯಾಕಂದರೆ ಅವ್ರಿಗೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದೊಂದು ಕರೆಕ್ಟ್ ಮನವರಿಕೆ ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ನಾಯಕರುಗಳು ಕೇಳ್ಕೊಳ್ಳೋದು, ನಾವು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನಂಬಿ ಬದುಕೋರು, ನಾವು ಯಾವುದೇ ನಮ್ಮಲ್ಲಿ ಬಣ ಯಾವುದೇ ಇರಲಿ, ಸರಳದಾಗಿ ಸಮತ ಸೈನಿಕ ದಳ ಇರಲಿ, ಕೃಷ್ಣಪ್ಪ ಸ್ಥಾಪಿತ ಇರಲಿ, ಅಂಬೇಡ್ಕರ್ ವಾದ ಇರಲಿ, ಯಾವುದೇ ವಾದ ಇದ್ದರೂ ಕೊನೆಗೆ ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಡಿ ನಮ್ಮ ಕಾರ್ಯಾಚರಣೆ ನಡೀತಾ ಇರಬೇಕು, ಅದು ಕಾನೂನಾತ್ಮಕವಾಗಿ ಇರಬೇಕು. ಆ ನಿಟ್ಟಿನಲ್ಲಿ ಯಾವ ಸಂಘಟನೆಯವರು ಬಂದರೂ ಕೂಡ ಅದು ಕಾನೂನಾತ್ಮಕವಾಗಿ ಇರಬೇಕೇ ಹೊರತು ತಪ್ಪಾಗಬಾರ್ದು. ಆ ಸರಿಯಾದ ಕಾರ್ಯಕ್ಕೆ ಒಂದು ಕರೆ ಇದೆ. ಹಲೋ 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 ಸರ್, ಯಾರು ಕರೆ ಮಾಡ್ತಿರೋದು, ಎಲ್ಲಿಂದ? ಹೇಳಿ ಹೆಸರು. ಹರೀಶ್ ಅಂತ ಹೇಳಿ. ಹರೀಶ್, ಅಲ್ಲಿ ಕುಂದಾಪುರ ತಾಲೂಕಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿದ್ರಲ್ಲ, ಅದು ನಮ್ದು ಎಸ್ ಸಿ ಜಾಗ ಅದು. ಅವ್ರು ಅಕ್ರಮವಾಗಿ ಮಾಡಿದ್ರು, ಅದ್ರ ಬಗ್ಗೆ ಪರಿಹಾರ ಕೇಳಿದ್ರೆ ಪರಿಹಾರ ಕೊಡ್ಲಿಲ್ಲ ಅವ್ರು ನಮ್ಗೆ, ಬೇರೆ ದಾರಿ ಬೇರೆ ಜಾಗ ಕೂಡ ಕೊಡ್ಲಿಲ್ಲ ಅವ್ರು. ನಿಮ್ಮ ಕುಂದಾಪುರದ ಸಂಚಾಲಕರು ಇಲ್ಲಿ ಇದ್ದಾರೆ, ಅವ್ರ ಹತ್ರ ನೇರವಾಗಿ ಮಾತನಾಡಿ. ಆಯ್ತು ಸರ್ ಹೇಳಿ. ಹೌದು, ರಾಜುರವ್ರು ಇದ್ದಾರೆ, ಮಾತನಾಡಿ. ಆಯ್ತಾಯ್ತು. ಹಲೋ ಸರ್. ಹಾಂ ನಮಸ್ತೆ, ಹೇಳಿ ಸರ್. ಹಾಂ ನಾವು ಕುಂದಾಪುರಿಂದ. ಹೇಳಿ ಸರ್. ಹೇಳಿ. ಅಲ್ಲಿ ಕುಂದಾಪುರ ತಾಲೂಕಲ್ಲಿ ಡಂಪಿಂಗ್ ಯಾರು ಮಾಡಿದ್ರಲ್ಲ ಮುನ್ಸಿಪಾಲ್ಟಿ ಅವರು, ಅದು ಜಾಗ ಎಸ್ ಸಿ ಡಿ ಸಿ ಮನಿ ಜಾಗ ಅದು. ಅದು ನಾವು ಬೇರೆ ಜಾಗನೂ ಕೊಡ್ಲಿಲ್ಲ ನಮ್ಗೆ, ಬರೇ ಅವ್ರು ಬೇರೆ ಎಂತ ಹೇಳಲಿಲ್ಲ ಅದ್ರ ಬಗ್ಗೆ. ಅದು ನಮ್ದು ಎಸ್ ಸಿ ಡಿ ಸಿ ಮನೆ ಜಾಗ ಅದು, ನಮ್ದೇ ಜಾಗ ಅದು. ನಿಮ್ದು ಎಷ್ಟು ಎಕರೆ ಇದೆ ಸರ್ ಅಲ್ಲಿ? ಅಲ್ಲಿ ಒಂದು ಒಂದು ಒಂದೂವರೆ ಎಕರೆ ಉಂಟು ಅಲ್ಲಿ. ಸರಿ ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ. ಹೇಳಿ. ಅದು ಅಲ್ಲಿ ಡಂಪಿಂಗ್ ಯಾರ್ಡ್ ಆಗಿದೆ ಅಂದರೆ ಮೊದಲೇ ಒಂದು ಸಲ ಗಲಾಟೆ ಹೋರಾಟ ಎಲ್ಲ ಆಗಿದೆ ಸರ್ ಅಲ್ಲಿ, ಅದ್ರ ಬಗ್ಗೆನೂ ತುಂಬ ಹೋರಾಟ ಇದೆ. ಅಲ್ಲೂ ಹಾಗೆ, ಅದು ಕೂಡ ಅಲ್ಲಿ ನಮ್ಮಲ್ಲಿ ಎರಡು ಇದಾಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಅದು ಪುರಸಭಾ ಸರ್ಕಾರ ಅದನ್ನು ತಂದಾಗಿ ಅದು ಬದಲಿ ಜಾಗ ಕೆಲವರಿಗೆ ಕೊಟ್ಟಿದ್ದಾರೆ, ಅಂದರೆ ಎಲ್ಲರಿಗೂ ಸಿಗಲಿಲ್ಲ. ಅದರಲ್ಲಿ ಇವರದ್ದು ನಾನೇನು ಇನ್ನು ನೋಡಬೇಕಷ್ಟೇ, ಇವ್ರದ್ದು ಉತ್ತರ ಇಲ್ಲ. ಅಂದರೆ ಸಂಜೀವ ಬಳಕೂರ್ ಅಂತ ಅವರಿಗೂ ಸಿಕ್ಕಿದೆ, ಅವ್ರದ್ದು ಅಲ್ಲಿ ಬದಲಿ ಜಾಗ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಅದು ಮಾಡಬಾರ್ದು ಅಂತ ನಾವು ವಿರೋಧ ಮಾಡಿತ್ತು, ಆದರೂ ಅಲ್ಲಿ ಲೋಕಲ್ ಸ್ವಲ್ಪ ನಮಗೆ ನಮ್ಮ ಸಂಘಟನೆಗೂ ವಿರುದ್ಧ ಮಾತಾಡಿದರು, ಅವರವರೇ ಮಾಡಿ ಆಗಿದೆ. ಅದು ಕಾಲ ನಿಮ್ಮಲ್ಲಿ ಎರಡು ಬಣ ಇತ್ತು ಅಂತ ಹೇಳಿ ಕೇಳಿ ಬಂದಿತ್ತು ಅಲ್ಲಿ. ಇದೆ ಅದು ಎಲ್ಲ ಕಡೆ ಇದೆ ಸರ್. ಅದೀಗ ಬಣ ಅಂತ ಹೇಳ್ತ ಅಲ್ಲ, ಬಣ ನಮ್ಮ ಎಷ್ಟೇ ಸಂಘಟನೆಗಳು ಬ್ಯಾನರ್ ಇವತ್ತು ಬ್ಯಾನರ್ ಬೇರೆ ಬೇರೆ ಇರ್ಬೋದು, ಆಮೇಲೆ ಇವ್ರು ಹೇಳಿದಾಗೆ ನಮ್ಮ ಸಿದ್ಧಾಂತ ಒಂದೇ ಇದೆ. ಸಿದ್ಧಾಂತ ಒಂದಿದ್ರೆ ಯಾಕೆ ನೀವು ಒಟ್ಟಿಗೆ ಇದ್ದಿದ್ರೆ ನೀವು ನಿವಾರಣೆ ಆಗ್ಬೋದಿತ್ತಲ್ಲ ಸಮಸ್ಯೆಗಳು ನಿವಾರಣೆ ಆಗ್ಲಿಕ್ಕೆ. ಇವಾಗ ನಮಗೆ ಈ ಮುಖ್ಯವಾಗಿರುವಂತದ್ದು ಏನಂತ ಹೇಳಿದ್ರೆ, ನಾವು ಒಂದು ಹೋರಾಟ ಮಾಡ್ತೀವಿ, ಭೂಮಿ ಚಳವಳಿ ನಾನು ತಗೊಂಡಿದ್ದೀನಿ. ಸರಿ, ಎಲ್ಲಿಯರಿಗೆ ಹೋರಾಟ ಮಾಡ್ಬೋದು ಸರ್, ಎಲ್ಲಿಯರಿಗೆ ಪ್ರತಿಭಟನೆ ಮಾಡ್ಬೋದು, ವಿಧಾನಸೌಧವರಿಗೆ ಹೋಗ್ಬೋದು, ಅದ್ರ ಮೆಟ್ಲಿಂದ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಕಾನೂನನ್ನು ಮಾಡುವವರು ಯಾರು, ನಾವು ಏನಂತ ಕೇಳ್ತೀವಿ? ಅಲ್ಲಿ ನಮ್ಮ ಜನ ಅಂಬೇಡ್ಕರ್ ಹೇಳಿದ್ದು ಅಷ್ಟೇ, ಫಸ್ಟು ಕಾನೂನನ್ನು ಮಾಡುವಂಥ ಜಾಗದಲ್ಲಿ ನೀವಿದ್ದರೆ ಯಾವ ಸಮಸ್ಯೆ ಆಗೋದಿಲ್ಲ. ನಾವು ಮಾಡುವಂಥವರಾಗಬೇಕು, ಇವತ್ತು ನಾವು ಬೇಡುವಂಥವರಾಗಿದ್ದೀವಿ, ಮಾಡಿ 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 ಅಂತ. ಇವತ್ತು ಈ ಡಿ ಸಿ ಮನ್ನ ಭೂಮಿಯ ಹಣೆ ಬರೋದು ಅದೇ ರೀತಿಯಾಗಿದೆ. ಇವತ್ತು ಇದಕ್ಕೆ ವಿಶೇಷವಾದಂಥ ಒಂದು ಕಾನೂನನ್ನು ಮಾಡಬೇಕಿತ್ತು. ಸರಿ ಸರಿ, ಗ್ರ್ಯಾಂಡ್ ಬರೀ ಇದು ಪಾಯಿಂಟ್ ಮಾಡ್ಟು ಮಾಡಿದ್ರು ಮಾತ್ರ ಅಲ್ಲ, ಈ ಜಾಗವನ್ನು ಒಂದು ಸಲ ನಾವು ಹೇಳಿದ ಜಾಗವನ್ನು ಇಷ್ಟು ಜಾಗ ನಮ್ಮಲ್ಲಿ ಲಭ್ಯತೆ ಇದೆ ಹೇಳಕ್ರೆ ಅಂತ ನಾನು ಈಗ ತೋರಿಸ್ದೆ, ಅಥವಾ ರಾಜು ಬೆಟ್ಟದ ಮನೆ ಅವ್ರು ತೋರಿಸಿದ್ರು ಅಂತ ಹೇಳಿದ್ವಿ. ತಹಸೀಲ್ದಾರರು ಬಾಂಡಿಂಗ್ ಮಾಡಿದ್ರ ತಕ್ಷಣ ಮತ್ತೆ ಪುನಃ ಒಂದು 57 ಬರ್ತದೆ, ಕಾನೂನು ಬರ್ತದೆ, ಅದರಲ್ಲಿ ಅವನೇ ಅರ್ಜಿ ಕೊಡ್ತಾನೆ, ಅವಾಗ ಈ ಅಧಿಕಾರಿಗಳೇನು ಮಾಡ್ತಾರೆ? ಅದಕ್ಕಲ್ಲ, ಈ ಲಭ್ಯತೆ ಇರುವಂಥ ಭೂಮಿಗೆ ಒಂದು ಕಾನೂನು. ಈಗ ಅದೇ 50 ಇದುವರೆಗೂ ಈ ಕಮಿಟಿ ಮಾಡಿದ ನಂತರ ಲಭ್ಯತೆ ಇರುವಂಥ ಭೂಮಿಗಳನ್ನು ಕೂಡೀಕರಿಸಿದ್ರೆ 57ನಲ್ಲಿ ಈ ಜಾಗಕ್ಕೆ ಇದೇ ಅನರ್ಹ ಭೂ ವಂಚಿತರಿಂದ ಅರ್ಜಿ ಕೊಡಿಸಿದ್ರೆ ಅದೊಂದು ಅಪ್ಲಿಕೇಶನ್ ಕೊಟ್ಟಾಗ್ತಿತ್ತು, ಅವರಿಗೆ ಇಂಪ್ಲಿಮೆಂಟ್ ಆಗ್ತಿತ್ತು, ಒಬ್ಬ ಅರ್ಜಿದಾರ ಸೆಲೆಕ್ಟ್ ಆಗ್ತಿದ್ದ, ಆ ಕೆಲಸ ಆಗಲಿಲ್ಲ. ಸರಿ, ನಿಮಗೆ ಬೇಡಿಕೆ ಕೃಷಿ ಭೂಮಿಗೆ ಯಾಕೆ?
ನಿಮಗೆ ಕಾಲೋನಿ ಮಾಡಿಕೊಟ್ರು, ಮನೆ ಮಾಡಿಕೊಟ್ರು, ರಸ್ತೆ ಮಾಡಿಕೊಟ್ರು, ಸ್ಟ್ರೀಟ್ ಲೈಟ್ ಬಂತು, ಆಮೇಲೆ ಜಾಗ ಕಡಿಮೆ ಆಯಿತು, 5 ಸೆನ್ಸ್ ಹೋಗಿ 3 ಸೆನ್ಸ್ ಕಾಲೋನಿ ಆಯಿತು, ಸಾಕಲ್ಲ ಸಾಕಲ್ಲಲ್ಲ. ಈಗ ಮನುಷ್ಯರು ನಾವೆಲ್ಲರೂ ಮನುಷ್ಯರೇ ತಾನೇ, ಮಾನವರೇ ಅಲ್ಲ, ಎಲ್ರಿಗೂ ಸಮಾನತೆ ಇರಬೇಕಲ್ಲ. ಈಗ ನಮ್ಮಲ್ಲಿ ತಲತಲಾಂತರದಿಂದ ಅಂಬೇಡ್ಕರ್ ಹೇಳಿದಂಗೆ ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ, ಇವತ್ತಿಗೂ ನೀವು ನೋಡಬಹುದು ಜೀತದಾಳಾಗಿದ್ದಾರೆ. ಒಬ್ರು ಯಾರೋ ಕೂಲಿ ಕಾರ್ಮಿಕರ ಕೃಷಿಕ ಎಂಬ ಶಬ್ದ ನಮಗಿಲ್ಲ, ರೈತರಲ್ಲ, ನಿಜವಾದ ರೈತ ದೇಶದ ಬೆನ್ನೆಲುಬು. ಇವತ್ತು SST ಅವರು ಎಲ್ಲಿ ದುಡಿಯುವುದು, ಭೂಮಿ ಕಾರ್ಮಿಕರಾಗಿದ್ದಾರೆ, ರೈತರಾಗಿಲ್ಲ. ಇವತ್ತು ಸರ್ಕಾರ ಎಷ್ಟೋ ಕೋಟಿ ಗಟ್ಟಲೆ ಸಾಲ ಮನ್ನಾ ಮಾಡ್ತು, ರೈತರದ ಸಾಲ ಮನ್ನಾ. ಯಾವ SST ಅವ್ರದ್ದು ಎಷ್ಟು ಜನರದ ಸಾಲ ಮನ್ನಾ ಆಗಿದೆ ಹೇಳಿ ನೋಡೋಣ. ಆಗಿಲ್ಲ, ಯಾಕಂದ್ರೆ ಅವ್ರ ಭೂಮಿ ಇಲ್ಲ, ಅವರದ್ರ ಭೂಮಿಯಲ್ಲ ಕೂರ ಕಾರ್ಮಿಕರಾಗಿದ್ದಾರೆ, ಯಾವ ಸೌಲಭ್ಯ ಸಿಕ್ಕಿಲ್ಲ. ಯಾಕೆ ನಾನು ಈಗ 1 ಎಕರೆ ಭೂಮಿಯನ್ನು ಕೊಡ್ಬೇಕಂತ ಹೇಳಿ ಹೇಳ್ತೇನೆ ಅಂತ ಹೇಳಿದ್ರೆ ಕನಿಷ್ಠ ಕೇಳಬೇಕಾಗಿರೋದು 4 ಎಕರೆ ಆಲ್ರೆಡಿ ಕೊಟ್ಟಾಗಿದೆ 57-52 ಅಲ್ಲಿ. ಈಗ ಒಂದು ಎಷ್ಟೋ ಜಾಗ ಇರುವಂಥದ್ದೇ ಕಡಿಮೆ ಅಂತ ಹೇಳಿದ್ದಕ್ಕೆ ನಾವು ಡಿಮ್ಯಾಂಡ್ ಲಾಸ್ಟ್ ಟೈಮಲ್ಲಿ ರೇಜು ಸರ್ ಇರುವಾಗ ಒಂದು ಡಿಮ್ಯಾಂಡ್, ಎಲ್ಲ ಸಂಘಟನೆಗಳು ಸೇರಿ ಒಂದು ಡಿಮ್ಯಾಂಡ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಅದು ಯಾಕಂತ ಹೇಳಿದರೆ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆಯಲ್ಲಿ ಸೌಲಭ್ಯ ತಗೊಳ್ಬೇಕಾದ್ರೆ, ಇವನ್ ಇತ್ತೀಚೆಗೆ ದನ ತಗೊಳ್ಬೇಕಾದ್ರೂ, ಒಬ್ಬ ದನ ಸಾಕಾಣಿಕೆ ಮಾಡಬೇಕಾದ್ರೂ ಒಬ್ಬ ಕೃಷಿಕ ಅನ್ನುವಂಥ ಸರ್ಟಿಫಿಕೇಟ್ ಪಡಿಬೇಕಾಗ್ತದೆ. ಆ ಕೃಷಿಕ ಅಂತ ಸರ್ಟಿಫಿಕೇಟ್ ಪಡೆದ್ಮೇಲೆ 1 ಎಕರೆ ಕನಿಷ್ಠ ಜಾಗ ಇದ್ರೆ ನಿಮಗೆ ಪಂಪ್ ಸೆಟ್ ಸಿಗ್ತದೆ, ಬಾವಿ ಸಿಗ್ತದೆ, ನೀರು ವಿದ್ಯುತ್ ಸಿಗ್ತದೆ, ಅವಾಗ ಸಾಲ ಸಿಗ್ತದೆ, ಸಾಲ ಸಿಕ್ ಸಬ್ಸಿಡಿ ಸಾಲ ಸಿಗ್ತದೆ, ಮತ್ತೆ ಅಗ್ರಿಕಲ್ಚರ್ ಯಂತ್ರೋಪಕರಣಗಳು ಸಿಗ್ತವೆ, ಎಲ್ಲಾ ಸೌಲಭ್ಯಗಳು ಸಿಗ್ತದೆ. ಇವೆಲ್ಲದರಿಂದ ವಂಚಿತರಾಗಿದ್ದಾರೆ, ಇವೆಲ್ಲವೂ ಬಲಾಢ್ಯರೆ ಪಡಿತಾ ಇದ್ದಾರೆ. 50 ಎಕರೆ ಇದ್ದವರು 100 ಎಕರೆ ಅತಿಕ್ರಮಣ ಮಾಡ್ಕೊಂಡವರು, ಅವರು ಅದನ್ನು ಸಹ ಅವರೇ ಇವರಿಂದಲೇ ನಮ್ಮ SST ಜನಾಂಗದಿಂದಲೇ ಕಾರ್ಮಿಕರಾಗಿ ಇವತ್ತಿಗೂ ಜೀತ ಪದ್ಧತಿಯಲ್ಲಿ ದುಡಿತಕ್ಕಂಥದ್ದು ಸಾಕಷ್ಟು ಉಡುಪಿ ಜಿಲ್ಲೆಯಲ್ಲಿ ಉದಾಹರಣೆ ಇದೆ, ಉಡುಪಿ ಮ್ಯಾಂಗ್ಳೂರು. ಹಾಗಾಗಿ ನಮ್ಮ ಬೇಡಿಕೆ ಎಲ್ರಿಗೂ ಸರ್ಕಾರಿ ನೌಕರು ಒಂದೇ ಹುದ್ದೆ ಬೇಕಂತ ಆಗುವುದಿಲ್ಲ, ಎಲ್ಲವನ್ನೂ ಶಿಕ್ಷಣ ಪಡ್ಕೊಂಡವರು ಇರುವುದಲ್ಲ, ಮೀಡಿಯಂ ಕ್ಲಾಸ್ ಅಲ್ಲ ಇರುವವರು ಇದ್ದಾರೆ ಎಜುಕೇಶನ್ ಪಡ್ಕೊಂಡು. ಅಲ್ಲ, ನಾನು ಹೇಳ್ತಿರೋದು ನಿಮ್ಮ ಮೊದಲು ಹೋರಾಟ ಏನಿತ್ತು ಅಂದರೆ ನಮಗೆ ಸರ್ಕಾರಿ ಉದ್ಯೋಗಗಳನ್ನು ಕೊಡಿ ಅಂತೇಳಿ. ಆ ಉದ್ಯೋಗಗಳು ಕೊಟ್ಟಾಗಲೂ ಕೂಡ ಯಾವ ಉದ್ಯೋಗ ಮಾಡಲಿಕ್ಕೆ ಬೇರೆಯವರು ಅರ್ಹರಿಲ್ಲವೋ ಅಂತ ಉದ್ಯೋಗಗಳನ್ನು ಕೊಟ್ಟದ್ದು ಕೂಡ ಇದೆ. ಅಲ್ಲ, ಉದ್ಯೋಗ ಎಲ್ಲದರಲ್ಲೂ ಈ ಪರ್ಸೆಂಟೇಜ್ ರೋಸ್ಟರ್ ನಿಯಮಾವಳಿ ಇರ್ತದಲ್ವ, ಎಲ್ಲೂ ಕೂಡ ಪರ್ಸೆಂಟೇಜ್ ವಯಸ್ಸು ಇರ್ತದೆ. ಈಗ 18% ಅಂತ ಹೇಳಿದ್ರೆ 100ರಲ್ಲಿ 18% ಮಾತ್ರ ಕೊಡೋದ್ರಿಂದ 100% ಕೊಡ್ಲಿಕ್ಕೆ ಎಲ್ಲರಿಗೂ ಕೊಡ್ತಾರಲ್ಲ, ಅವಾಗ ಎಷ್ಟು ಜನ ಒಂದು ಅರ್ಜಿಗೆ 5,000 ಜನ ಅರ್ಜಿ ಹಾಕ್ತಾರೆ, ಇವಾಗ ಸಿಕ್ಕುವುದು 3 ಜನಿಗೆ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ ಸರ್ಕಾರಿ ನೌಕರು ಹೋದ್ರೆ 1-5 ಜನ ಕೃಷಿಕನಾಗಿರಲಿ, ಅವನು ಸೆಲ್ಫ್ ಎಂಪ್ಲಾಯ್, ಅವನು ಒಬ್ಬ ಉದ್ಯಮಿ ಅಲ್ವಾ. ಹಾಗಾಗಿ ಎಲ್ಲದರಲ್ಲೂ ಎಲ್ಲಾ ಇದರಲ್ಲೂ ಉತ್ತಮ ನಿಲುವು ಕೃಷಿಯಲ್ಲಿ ಕೂಡ. ಅಲ್ಲೂ ಕೂಡ ನಾನೊಬ್ಬ ಸ್ವಾಭಿಮಾನಿ, ನಾನೊಬ್ಬ ಕೃಷಿಕ ಅಂತ ಹೇಳ್ಕೊಳ್ಬಹುದಲ್ಲ, ನಮಗೆ ಸ್ವಾಭಿಮಾನ ಬದುಕಲಿಕ್ಕೆ ಒಂದು ಅವಕಾಶ ಆಗ್ತದಲ್ಲ. ಭೂಮಿ ಒಡೆಯ ಅಂತ ಹೇಳಿ ಬರುತ್ತೆ, ಭೂಮಿ ಒಡೆಯ ಅಂತ ಒಬ್ಬ ರೈತ ಅನ್ನುವಂಥದ್ದು. ಸರಿ ಸರಿ, ಒಬ್ಬ ರೈತ ಎಂಬ ಪಟ್ಟ ಸಿಗುತ್ತೆ. KC ರಾಜುರವರೇ, ಈ ಕೃಷಿ ಭೂಮಿಯನ್ನು ನೀವು ಕೇಳಿದ್ರಲ್ಲ, ಈಗ ಕೃಷಿ ಭೂಮಿ ಅಂದರೆ ನೀವೊಂದು ಕೃಷಿಕ ಆಗುತ್ತೆ, ಕೆಲವು ಸವಲತ್ತುಗಳೆಲ್ಲ ಸಿಗ್ತವೆ ಅಂತೇಳಿ. ಈಗ ಜನಪ್ರತಿನಿಧಿಗಳು ಇದ್ದಾರೆ, ನೀವು ಅವು ಸಾಕಷ್ಟು ಭರವಸೆಯನ್ನು ಇಟ್ಕೊಂಡು ಅವರನ್ನು ಒಂದು ವಿಧಾನಸಭೆಗೋ ವಿಧಾನ ಪರಿಷತ್ತಿಗೋ ಅಥವಾ ಲೋಕಸಭೆಗೋ ಕಳಿಸ್ತೀರಿ. ನಿಮ್ಮ ಧ್ವನಿಯನ್ನು ಅವರು ಎತ್ತದಿದ್ದರೆ ನಿಮ್ಮ ಧ್ವನಿಯನ್ನು ಎತ್ತುವವರು ಯಾರು? ಅದೇ ಅವ್ರು ಹೇಳಿದ್ರು, ನಾವು ವಿಧಾನಸೌಧದವರೆಗೆ ಹೋರಾಟ ಮಾಡ್ಕೊಂಡು ಹೋಗ್ಬೋದು, ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಒಳಗೆ ಹೋಗುವವರು ನೀವು ಆರಿಸಿ ಕಳಿಸ್ತೀರಿ, ನಿಮ್ಮ ಪ್ರಕಾರವಾಗಿ ಅವರ ಧ್ವನಿ ಎತ್ತಬೇಕು, ಧ್ವನಿಯನ್ನು ಎತ್ತುತ್ತಿಲ್ಲಲ್ಲ. ಅದೇ ಸಮಸ್ಯೆ ಬಂದಿರ್ತಾರೆ, ಧ್ವನಿ ಎತ್ತಲೇ ಮಾಡುವುದಿಲ್ಲ ಅವರು. ಮತ ಎಲೆಕ್ಷನ್ ಟೈಮಲ್ಲಿ ಮತ ಪಡೆಯಲಿಕ್ಕೋಸ್ಕರ ನಮ್ಮನ್ನು ಬಳಸ್ಕೊಳ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಪ್ರತಿಯೊಬ್ಬರು, ಈಗ ಉದಾಹರಣೆಗೆ ನಮ್ಮ ಕಮಿಟಿಯವ್ರನ್ನ ST ರಿಜರ್ವೇಷನ್ ಎಲ್ಲಿ ಬರ್ತದೆ ಅಲ್ಲಿ ಅವರಿಗೆ ಏನು ಎಲಿಬಲ್ ಆಗಿರ್ತಂಥ ವ್ಯಕ್ತಿ ಅಂತ ನಿಲ್ತ್ಕೊಳ್ತಾರೆ. ಅವ್ರು ಹೇಳಿದಾಗೆ ಅವಾಗ ತಾಳ ಹಾಕಬೇಕು. ನಾವೇನೋ ನಮ್ಮವ ನಿತ್ತ ಹೋರಾಟ ಮಾಡಿ ಗೆಲ್ತಿದ್ರೆ ಕೂಡ ಅವ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿ ಯಾವುದೇ ವ್ಯಕ್ತಿಗಳು ತಗೊಳ್ಳಿ, ಯಾವುದೇ ಪಕ್ಷಗಳಾಗಲಿ, ಅವ್ರು ಮಾಡೋ ಕೆಲಸ ಫಸ್ಟು ತನ್ನನ್ನು ಅವರನ್ನು ನಮ್ಮ ಫುಲ್ ಅವ ಹೇಳಿದಾಗೆ ಕೇಳಬೇಕು. ಅವ್ರದ್ದೊಂದು ಅಜೆಂಡ್ ಇರ್ತದೆ ಅಲ್ಲಿ. ನಮ್ಮವರು ಆ ಆರಿಸಿ ಬಂದಂಥ ವ್ಯಕ್ತಿ, ಈಗ ನಮ್ಮ ಬೇರೆಯವರು ಯಾರು ನಮ್ಮ ಪರ ಕೆಲಸ ಮಾಡೋದಿಲ್ಲ, ನಮ್ಮ ಅಟ್ಲೀಸ್ಟ್ ನಮ್ಮ ವ್ಯಕ್ತಿ ನಮ್ಮ ಸಮುದಾಯದವರು ಗೆದ್ದು ಬಂದಾಗ ಸಮುದಾಯದ ಪರವಾಗಿ ತಾನು ಕೆಲಸ ಮಾಡಬೇಕು. ನನ್ನ ಸಮುದಾಯಕ್ಕೆ ಅನ್ಯಾಯ ಆದಾಗ ಯಾಕೆ ಮಾಡ್ತಾ, ಅವರಲ್ಲಿ ಇಚ್ಛಾಶಕ್ತಿ ಇಲ್ಲ. ಇಚ್ಛಾಶಕ್ತಿ ಇಲ್ಲ ಅಂದರೆ ಅವರಿಗೆ ರಾಜಕೀಯ ಹೋದ ತಕ್ಷಣ ಪಕ್ಷದ ಒಂದು ಅಡಿಯೊಳಗೆ ಕೆಲಸ ಮಾಡ್ತಾರೆ, ಅದು ಮಾಡಬಾರ್ದು, ಅದು ತಪ್ಪು ಅಂತ ನನ್ನ ಭಾವನೆ. ಯಾವುದೇ ವ್ಯಕ್ತಿಗಳಾಗಲಿ ಒಂದು ತಲತಲಾಂತರದಿಂದ ಗುಲಾಮಗಿರಿಯಲ್ಲಿಯೇ ಬೆಳೆದವರು, ಅದೇ ರಕ್ತಗತವಾಗಿ ಬಂದಿದೆ, ಅವರು ಆರಿಸಿ ಬಂದರೂ ಕೂಡ ಇನ್ನೊಬ್ಬರು ಗುಲಾಮನಾಗಿ ಇರ್ತಾರೆ. ಅದೇ ಹೆಸರು, ಅದೇ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ, ನಮ್ಮ ಹೋರಾಟಕ್ಕೂ ಮತ್ತು ನಮ್ಮ ಸಮುದಾಯ ಮುಂದೆ ಬರಲಿಕ್ಕೆ ಮುಖ್ಯವಾಹಿನಿ ಬರಲಿಕ್ಕೆ ಹಿನ್ನಡೆ ಆಗುವುದು ಅದೇ. ಸರಿ ಸರಿ ಸರಿ, ವಿಶ್ವನಾಥ್ ಪೇತ್ರಿ ಅವರೇ, ಈಗ ನಿಮ್ಮ ಬೇಡಿಕೆಗಳು ಎಷ್ಟು ವರ್ಷದಿಂದ ಅಲ್ಲಿ ಇದೆ ಅದನ್ನು ಬದಿಗಿಟ್ಟುಕೊಳ್ಳುವ,
ಈಗ ಕೇಂದ್ರ ಸರ್ಕಾರ ಮೇಲ್ವರ್ಗದವರಿಗೆ ಎಸ್ ಸಿ ಎಸ್ ಟಿ ದಲಿತರು ರೇಂಜ್ಗಿಂತ ಮೇಲೆ ಇದ್ದವರಿಗೆ 10% ರಿಸರ್ವೇಷನ್ ತಂದಿದೆ. ಇದು ಎಷ್ಟು ಸರಿ? ಅಲ್ಲ, ನಾವು ಯಾರಿಗೂ ರಿಸರ್ವೇಷನ್ ಕೊಡಬಾರ್ದು ಅಥವಾ ಸಮಾನತೆ ಕೊಡಬಾರ್ದು ಅಂತ ಹೇಳ್ಕೊಂಡು ನಾವು ಎಲ್ಲೂ ಹೇಳಲಿಲ್ಲ. ಕೊಟ್ಟಿದ್ದನ್ನು ನಾವು ಸ್ವಾಗತ ಮಾಡಿ. ಎಷ್ಟು ವರ್ಷ ಅಂತ ಹೇಳಿ ರಿಸರ್ವೇಷನ್? ಅಲ್ಲ, ಈಗ ರಿಸರ್ವೇಷನ್ ಎಲ್ಲರಿಗೂ ಶೇರ್ ಪಾಲು, ಅದರಲ್ಲಿ 10% ಅವರಿಗೂ ಸಹ. ಯಾಕಂತ ಹೇಳಿದ್ರೆ ಬ್ರಾಹ್ಮಣರಲ್ಲೂ ಕೂಡ ಇವತ್ತಿಗೂ ಹಾಲು ಮಾರಿ ಕೊಡುವಂಥ, ನಾವು ಯಾವತ್ತೂ ಜಾತಿ ಪದ್ಧತಿ ಬಗ್ಗೆ ಯಾವತ್ತೂ ಮಾತಾಡಿದವರಲ್ಲದ ಸಂಘಟನೆಯವರು. ಹಾಗಾಗಿ ನಾವು ಶೋಷಣೆಗೊಳಗ ದಲಿತರು ಅಂತ ಹೇಳಿದ್ರೆ ದಮನತರು, ಶೋಷಣೆಗೊಳಗಾದವರು, ಬಡವರ ಪರವಾಗಿ ಮಾತಾಡಿದವರು, ಆ ರೀತಿಯಾಗಿ ಕೊಟ್ಟಿದೆ. ಬಟ್ ಇಲ್ಲಿ ಮಾಡದಲ್ಲಿ ಮಾತ್ರ ಒಂದು ಕರೆ ಕಾಂಪ್ಲಿಕೇಟೇಷನ್ ಇದೆ ಇಲ್ಲಿ. ಹಲೋ ಹಲೋ, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ. ಮಾಡಿದ್ದೇನೆ ಸರ್, ಮಾಡಿದ್ದೇನೆ. ಫುಲ್ ಮ್ಯೂಟ್ ಮಾಡಿ, ಫೋನಲ್ಲೇ ಮಾತಾಡಿ. ವೇದಿಕೆಯಲ್ಲಿ ಇದ್ದವರಿಗೆಲ್ಲ ಮಾಡಿದ್ದೇನೆ ಸರ್, ಟಿವಿ ಮ್ಯೂಟ್ ಮಾಡಿ. ಇಲ್ಲ ಇಲ್ಲ, ನಂದು ನಂದೇ ವಾಯ್ಸ್ ನನಗೆ ಕೇಳ್ತದೆ ಮೇಡಮ್. ಒಂದು ನಿಮಿಷ ಇನ್ನು ಮಾಡ್ಬೇಕಾ? ಆಯ್ತು, ಮಾಡ್ತೇನೆ. ಹೇಳಿ ಮೇಡಮ್. ಹಲೋ, ವೇದಿಕೆಯಲ್ಲಿದ್ದವರಿಗೆಲ್ಲ ನಮಸ್ಕಾರ. ನಾನು ಸಿರಿನ್ ಮಾತನಾಡುದು. ಮಂಗಳೂರಿನಿಂದ? ಹೌದೌದು, ಮಂಗಳೂರಿಂದ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ನಮ್ಮ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ದಲಿತರ ಜಾಬ್ ಕೊಟ್ಟಿದ್ದಾರೆ ಗವರ್ಮೆಂಟ್. ರಿಸರ್ವೇಷನ್ ಇದೆ ಅವರಿಗೆ? ಹೌದೌದು. ನಾನು ರಿಕ್ವೆಸ್ಟ್ ಮಾಡುದು ನಮ್ಮ ಡಿಸಿ ಅವ್ರ ಹತ್ರ ಮತ್ತೆ ನಮ್ಮ ಪೊಲಿಟಿಷಿಯನ್ ಅವ್ರ ಹತ್ರ, ದಯವಿಟ್ಟು ಅವರಿಗೆ ದೇವರ ಕೃಪೆಯ ಪ್ರಕಾರ ಏನು ಕೊಡ್ಬೇಕು ಉಂಟು, ಭೂಮಿಯ ಏನು ಕೊಡ್ಬೇಕು ಉಂಟು, ದಯವಿಟ್ಟು ಕೊಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮವರ. ಸರಿ ಸರಿ, ಧನ್ಯವಾದ ಧನ್ಯವಾದ. ಅಂದ್ರೆ ಅವರಿಗೆ ನಾವು ಕೃಷಿ ಭೂಮಿಯನ್ನು ಕೊಟ್ಟರೆ ಎಷ್ಟು ಸ್ವಾಭಿಮಾನಿಯಾಗಿ ಅವರು ಬದುಕ್ತಾರೆ. ನಾವು ಅವರಿಗೂ ಕೂಡ ಬದುಕು ಕಟ್ಟಲು ಕೊಡಬೇಕು, ಅವರನ್ನು ಕೂಡ ಮನುಷ್ಯರನ್ನಾಗಿ ನೋಡ್ಕೊಳ್ಬೇಕು. ಜೀತ ಮುಕ್ತ ಭಾರತ ಅಂತ ಹೇಳ್ತೇವೆ ನಾವು, ಇದು ಬೇರೆ ವಿಚಾರದಲ್ಲಿ ಜೀತದಾಳದ ಹಾಗೆ ನೋಡ್ಕೊಳ್ತೇವೆ ಅಲ್ವಾ ಮೇಡಮ್? ಎಸ್ ಎಸ್, ಕರೆ ಮಾಡೋದಕ್ಕೆ ಧನ್ಯವಾದ. ಸರಿ ವಿಶ್ವನಾಥ್ರೆ, 10% ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ವಿ. ಈಗ ನಾನು ಹೇಳಿದಾಗೆ 10% ಅಂತ ಹೇಳಿದರೆ ರಿಸರ್ವೇಷನ್, ಅದರಲ್ಲಿ ಏನು ಕಾಂಪ್ಲಿಕೇಶನ್ ಅಂತೆ, ನಮಗೆ ಅಲ್ಲಿ ಸ್ವಲ್ಪ ನೋವಾಗಿದ್ದೇನಂತ ಹೇಳಿದರೆ, ಈಗ ಅಲ್ಲಿ ಪರ್ಸೆಂಟ್ ಒಬ್ಬ ಆದಾಯ ಮಿತಿ, ಯಾವುದೇ ಸೌಲಭ್ಯ ತಗೊಳ್ಬೇಕಾದ್ರೆ, ಈಗ ಒಬ್ಬ ಸಾಮಾನ್ಯ ಶೆಡ್ಯೂಲ್ ಕ್ಯಾಸ್ಟಿನೋ ಅಥವಾ ಅದರ ದಿನ ಹಿಂದುಳಿದ ವರ್ಗದವನು ಒಂದು ಪಂಚಾಯತ್ನ ಮನೆ ತಗೊಳ್ಬೇಕಾದ್ರೆ 45% ಆದಾಯ ಇತ್ತು ಅಂತ ಹೇಳಿದ್ರೆ ಅವನಿಗೆ ಅದ್ರ ಮೇಲಿದ್ದರೆ ಅವನಿಗೆ ಮನೆ ಸಿಕ್ಕೋದಿಲ್ಲ, ದೊಡ್ಡ ಸಮಸ್ಯೆ ಆಗಿದೆ. ಆದರೆ ಅವರಿಗೆ ಮಾತ್ರ 10 ಲಕ್ಷ ಆದಾಯ ಮಿತಿ ಮಾಡಿದ್ದಾರೆ, ಇಲ್ಲೂ ತಾರತಮ್ಯ ಮಾಡಿದ್ದಾರೆ. ಇಂಥ ತಾರತಮ್ಯ ಮಾಡಬಾರ್ದು, ಇಲ್ಲೇ ಯಾಕೆ ಸಮಾನತೆ ಮಾಡಲಿಲ್ಲ ಕೇಳುವಂಥದ್ದು. ಅವರಿಗೂ ಆದಾಯ ಮಿತಿ ಇಡಿ, ಬ್ಯಾಂಕ್ ಎಂಪ್ಲಾಯ್ ಆದವರು ಸಹ ಇವತ್ತು ಸಂಧ್ಯಾ ಸುರಕ್ಷಾ ತಗೊಳ್ತಿದ್ದಾರೆ, ಗಂಡು ಮಕ್ಕಳು ಇದ್ರು ಕೂಡ ಗಂಡು ಮಕ್ಕಳು ಅಂತ ಬ್ರಾಹ್ಮಣದಲ್ಲಿ. ಈಗ ನಾವು ಕೇಳ್ತೇವೆ ಬ್ರಾಹ್ಮಣದ ಹತ್ರ, ಇದ್ದವ್ರದ್ರ ಬಿ ಪಿ ಎಲ್ ಕಾರ್ಡ್ ಇದೆ ಸ್ವಾಮಿ, ಇದೆ. ಇದು ಏನು ಗೊತ್ತುಂಟ ಸರ್, ಒಂದು ಇವತ್ತು ರಾಜಕೀಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಮತ್ತು ಅವರಿಗೆ ಅವಿವೇಕಿತನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಕೆಲವು ಮಿನಿಸ್ಟರ್, ನಾನು ಉಡುಪಿಯಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ವಿ ಎ ಅವರಿಗೆ ಆಫರ್ ಕೊಟ್ಟಂಥದ್ದು ನಾನು ಗ್ರಾಮ ಸಭೆಗಳಲ್ಲಿ ಕಣ್ಣಾರೆ ಕೇಳಿ ಮತ್ತು ಕಿವಿಯಾರು ಕೇಳ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಎದುರಲ್ಲಿ ನೀವು ಇಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಟ್ಟರೆ ನಿಮಗೆ ಪ್ರಮೋಷನ್ ಕೊಡ್ತೀನಿ, ನಿಮಗೆ ಸನ್ಮಾನ ಮಾಡ್ತೀನಿ ವೇದಿಕೆಯಲ್ಲಿ. ಇಂಥ ಮಿನಿಸ್ಟರ್ಗಳಿಂದ ಏನು, ಇಂಥ ಮಿನಿಸ್ಟರ್ಗಳ ಹೇಳಿಕೆಯಿಂದ ಯಾವತ್ತು ಯಾವುದೇ ಇರ್ಬೋದು, ಶೆಡ್ಯೂಲ್ ಕ್ಯಾಸ್ಟಿನವ್ರು ಇರ್ಬೋದು, ಯಾರೇ ಕೂಡ, ಅವನಿಗೆ ಒಂದು ಕೆಟಗರಿ ವಯಸ್ಸಲ್ಲಿ ಅವ್ನು ಇನ್ಕಮ್ ಡೆವಲಪ್ಮೆಂಟ್ ಆದ ತಕ್ಷಣ ಅವನ ಕಾರ್ಡ್ ಬಿ ಪಿ ಎಲ್ ಹೋಗಬೇಕು, ಎ ಪಿ ಎಲ್ ಬರಬೇಕು. ಯಾವುದೇ ಕ್ಯಾಸ್ಟರ್ ಇರ್ಬೋದು, ಬಿ ಪಿ ಎಲ್ ಆದ ತಕ್ಷಣ ಎ ಪಿ ಎಲ್ ಬರ. ಒಬ್ಬ ಪಿ ಡಬ್ಲ್ಯೂ ಡಿ ಇಂಜಿನಿಯರ್, ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಆದಂತ ಹೇಳ್ಕೊತಿ, ಅವ್ನು ಬಿ ಪಿ ಎಲ್ಲಲ್ಲಿ ಇರುವುದಿಲ್ಲ, ಅವ್ನು ಎ ಪಿ ಎಲ್. ಎ ಪಿ ಎಲ್ ಆಯ್ದ ತಕ್ಷಣ ಇವಾಗ ಇನ್ನೊಬ್ಬನಿಗೆ ಬಡವನಿಗೆ ಚಾನ್ಸ್ ಸಿಗ್ತದೆ, ಆ ರಿಸರ್ವೇಷನ್ ಇವನು ಪಡ್ಕೊಳ್ತಾನೆ. ಇವತ್ತು ಆಗಲ್ಲ, ಇವತ್ತು ಯಾವೆಲ್ಲ ಎಲ್ಲ ಕಮ್ಯುನಿಟಿ ಮುಂದುವರಿತದೆ, ಇದಕ್ಕೆ ಮುಖ್ಯ ಕಾರಣ ರಾಜಕೀಯ ವ್ಯಕ್ತಿಗಳೇ ಅಂತ ಹೇಳಿರ್ಬೋದು. ಅವರ ಇನ್ಫ್ಲುಯೆನ್ಸು ಮತ್ತು ಅವರ ಇನ್ಫ್ಲುಯೆನ್ಸ್ಗೆ ಬಲಿಯಾಗುವಂಥದ್ದು ಮತ್ತು ವೋಟ್ ಬ್ಯಾಂಕಿಗೆ ಬಲಿಯಾಗಿ ಅವರ ಅಮಿಷಕ್ಕೊಳಗಾಗಿ ಈ ರೀತಿಯೆಲ್ಲ ಕುಕೃತ್ಯವನ್ನು ಮಾಡ್ತಾರೆ ಅಂತ ಹೇಳಿ. ಸರಿ ಸರಿ, ತಾವು ರಾಜಕಾರಣಿಗಳ ಅವಿವೇಕಿತನ ಅಂತ ಹೇಳುವಾಗ ಇತ್ತೀಚೆಗೆ ಒಂದು ಸುತ್ತಲೇ ಹೊರಗೆ ಬಂದದ್ದು ಮತ್ತು ಅದು ವಾಪಸ್ ತಗೊಂಡಿದ್ದಾರೆ, ಸಂವಿಧಾನವನ್ನು ಅಂಬೇಡ್ಕರ್ ಅವರು ಬರೆಯಲಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ರಾಜ್ಯವರು? ಅದೇ, ಸಂವಿಧಾನವನ್ನು ಅಂಬೇಡ್ಕರ್ ಬರಲಿಲ್ಲ ಅಂತ ಹೇಳಿದ್ರೆ, ಸಂವಿಧಾನದ ಅಡಿಯಲ್ಲಿ ಇವರು ಬದುಕೊಂಡು ಸಂವಿಧಾನವನ್ನು ಅಂಬೇಡ್ಕರ್ ಬರಲಿಲ್ಲ ಅಂತ ಹೇಳಿದ್ರೆ, ನನ್ನ ಅನಿಸಿಕೆ ಪ್ರಕಾರ ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ ಯಾರು ಸಂವಿಧಾನವನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲೋ
ಅವರು ನಿಜವಾದ ದೇಶದ್ರೋಹಿಗಳು. ಸಂವಿಧಾನದ ಸಂವಿಧಾನಾತ್ಮಕ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಇಡೀ ವಿಶ್ವವೇ ದೇಶಭಕ್ತಿ ಅಂತ ಹೇಳಿದರೆ ಸಂವಿಧಾನವೇ ಒಂದು ಭಗವದ್ಗೀತೆ. ಭಗವದ್ಗೀತೆ ಏನ್ ಹೇಳ್ತೀರಿ? ಸಂವಿಧಾನಕ್ಕಿಂತ ಭಗವದ್ಗೀತೆ ಯಾವುದೂ ಇಲ್ಲ, ಅದಕ್ಕಿಂತ ಮಹಾನ್ ಗ್ರಂಥ ಯಾವುದೂ ಇಲ್ಲ. ನಮಗೆ ಸಂವಿಧಾನವೇ ದೊಡ್ಡ ಗ್ರಂಥ, ಎಲ್ಲರೂ ಒಪ್ಕೊಂಡಿದ್ದಂಥದ್ದು. ಇಡೀ ವಿಶ್ವ ಅದ್ರ ಬಗ್ಗೆ ಒಪ್ಕೊಂಡು ವಿಶ್ವ ಮಾನವ ಅಂತ ಅವರಿಗೆ ಹೆಸರು ಕೊಟ್ಟಿದ್ದಾರೆ ಬಾಬಾ ಸಾಹೇಬರಿಗೆ. ಆದರೆ ನಮ್ಮಲ್ಲಿ ಇಲ್ಲಿ ಜಾತಿ ವ್ಯವಸ್ಥೆ ಒಂದೇ ಅನ್ನೋದು, ಅವರು ದಲಿತ ಸಮುದಾಯದಿಂದ ಹುಟ್ಟಿದ ಒಂದೇ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರನ್ನು ಈ ಸಣ್ಣ ಸಣ್ಣ ಮಕ್ಕಳಲ್ಲಿ ವಿಷ ಬೀಜ ಬಿತ್ತುವುದು. ಅಂದರೆ ಇವತ್ತು ಅವ ಹೌದು ಅಂಬೇಡ್ಕರ್ ಬರ್ದಿಲ್ವೇನಂತ ಮಕ್ಕಳು ಓದಿಬಿಟ್ಟಿದ್ರೆ ಮುಂದೆ ಅವರು ಮುಂದೆ ಹೋಗ್ತಾ ಹೋಗ್ತಾ ಅದೇ ಒಂದು ಇದಾಗ್ತದೆ. ಈಗ ಯಾವಾಗ ಈ ಬಾಬರಿ ಮಸೀದಿ ಕೆಡಲಿಕ್ಕೆ ಅವರು ಮೊದಲಿಂದ ಹುನ್ನಾರ ಮಾಡಿದಾರೋ, ಏನು ಅವರು ಹುನ್ನಾರ ಅಂದರೆ ಕರಸೇವೆ ಅದು ಮದುವ ಅದಂತ ಮಾಡ್ತಾ 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 ಕೊನೆಗೆ ಬಂದಿತ್ತು ಬಾಬಾ ಸಾಹೇಬ ಇದನ್ನ ಬಾಬಿ ಮಸೀದಿ ಕೆಡಿದ್ರು. ಅದು ಅವ್ರದ್ದು ಅಜೆಂಡಾ. ಇದು ಕೂಡ ಹಾಗೆ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಒಬ್ಬ ಮೊದಲ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಅಂಬೇಡ್ಕರ್ ಒಬ್ಬರೇ ಬರೆದಿಲ್ಲ ಅಂತ. ಮನುಸ್ಮೃತಿಯನ್ನು ಅವರು ಎತ್ತಿಡಿಬೇಕು, ಅವ್ರ ಮನುವಾದವನ್ನು ಎತ್ತಿಡಬೇಕು. ಮತ್ತೊಬ್ಬ ಮಿನಿಸ್ಟರ್ ಹೇಳ್ತಾರೆ ನಾವು ಬಂದಿರೋದೇ ಸಂವಿಧಾನವನ್ನು ಬದಲು ಮಾಡಬೇಕಂತ. ಅಂದರೆ ಇವರು ತಲೆಯಲ್ಲಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಯುವ ಜನಾಂಗ, ಇವತ್ತಿನ ನಮ್ಮ ದಲಿತ ಸಮುದಾಯ ಏನಿದೆ, ಯುವಕರು ಇವತ್ತೆಲ್ಲ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನು ಜೈ ಶ್ರೀರಾಮ್ ಅಂತಾರೆ ಅವರು. ಆ ಜೈ ಶ್ರೀರಾಮ್ ಅನ್ನಲಿಕ್ಕೆ ಮೊದಲು ಅವರು ಆ ಸ್ಥಿತಿಗೆ ಬಂದಂಥದ್ದು ಯಾರು? ನಾಳೆ ಇವರು ಜೈ ಶ್ರೀರಾಮ್ ಅಂತ ಬೊಬ್ಬೆ ಹಾಕಿದರೆ ನಾಳೆ ಒಮ್ಮೆ ಇವರನ್ನೆಲ್ಲ ಹೊರ ಆಚೆ ಕಳಿಸಿದ್ರವರು ಮತ್ತೆ ಇವ್ರನ್ನ ಇದು ಮಾಡೋದಿಲ್ಲ. ಈಗ ನೋಡಿ ಮೊನ್ನೆ ಕೋಟದಲ್ಲಿ ಉದಾಹರಣೆಗೆ, ಕೋಟದಲ್ಲಿ ಒಂದು ದಲಿತ ಅಪ್ರಾಪ್ತ ಬಾಲಕಿ ಮೇಲೆ ಒಂದು ಕೇಸ್ ಆಯಿತು, ಅತ್ಯಾಚಾರ ಮಾಡಿದ್ದು ಒಂದು ಕೇಸ್ ಆಯಿತು. ಈ ನಮ್ಮ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಯಾವ ಸಂಘಟನೆ ಅದ್ರ ಬಗ್ಗೆ ಧ್ವನಿ ಮಾಡಲಿಲ್ಲ. ಯಾಕೆ ಇವ್ರು ಹಾಗಾದ್ರೆ ನಮ್ಮ ನಾವೇನು ನಾವು ಹಾಗೆ ದಲಿತರು ಯಾರು ಹಾಗಾದ್ರೆ ಆಯ್ತು, ನಾವು ಹಿಂದೂ ಅಲ್ಲ ಅಂತ ಒಪ್ಕೊಳ್ವ, ನಾವು ಬೌದ್ಧರೇ ಆದರೂ ನಾವು ಮಂತ್ರಿ ಅಲ್ವಾ? ದಲಿತ ಅಂದ ತಕ್ಷಣ ಅವನಿಗೆ ಆ ದಲಿತ ಹೆಣ್ಮಗು ಹೆಣ್ಣಲ್ವ ಅದು, ಇವರಿಗೆ ಅವಾಗ ಮನಸ್ಸತ್ತೆ. ದಲಿತರು ಬೌದ್ಧರು ಅಂತ ಅಲ್ಲ ಹೇಳುದು ನಾವು. ಈಗ ನಾವು ಒಂದ್ ವೇಳೆ ಅಂಬೇಡ್ಕರ್ನವರು ತೀರಿಕೊಂಡಾದಾಗ ಬೌದ್ಧ ಧರ್ಮ ಅಲ್ಲ ಈಗ ಬೇಸರದಿಂದ ಸ್ವೀಕಾರ ಮಾಡಿದ್ದು ಅಲ್ಲ. ನಾವು ಇನ್ನು ಹಾಗೆ ಆಗ್ಬೇಕಾಗ್ತದೆ ಸರ್, ಇವ್ರು ಇದೇ ರೀತಿ ನಮ್ಮನ್ನ ನೋಡ್ತಾ ಇದ್ರೆ ಒಂದು ಒಂದು ಪಂಗಡವಾಗಿ ನೋಡಿದ್ರೆ ಸಮಾನ ಮನಸ್ಕಿಂತ ನೋಡ್ಲಿಕ್ಕೆ ತಯಾರಿಲ್ಲ ಅಂದಮೇಲೆ ಇವರು ಅಂಬೇಡ್ಕರ್ ಬಂದು ಸಂವಿಧಾನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತಂದ್ರೆ ನಾವಿನ್ನು ಎಲ್ಲರೂ ಒಗ್ಗಟ್ಟಾಗಿ ಒಂದು ಬೌದ್ಧ ಧರ್ಮ ಸ್ವೀಕರಿಸುವಂತ ಕಾಲ ಸನ್ನಿಹಿತ ಆಗಿ ಆಗ್ತದೆ. ಅದು ಆಗ್ಬೇಕನ್ನೋದು ನನ್ನ ಆಸೆ. ಅಂದ್ರೆ ಸಡನ್ ಆಗಿ ಆಗ್ಲಿಕ್ಕೆ ಸ್ವಲ್ಪ ಈಗ ನಮ್ಮಲ್ಲಿ ಅದು ಅದಕ್ಕೂ ಒಂದು ಅವರು ಒಂದು ಕುತಂತ್ರ ಮಾಡ್ತಿದ್ದಾರೆ. ನಮ್ಮ ಯುವಕರನ್ನ ತಳ್ಕೊಂಡು ನಿನಗೆ ಅದು ಮಾಡಿಕೊಡ್ತಾನೆ ಇದು ಮಾಡಿಕೊಡ್ತಾನೆ. ಯುವಕರು ಎಂಬ ಶಬ್ದ ಬಂತು. ಪೇತ್ರಿ ಅವರೇ, ಸರ್ಕಾರಿ ಶಾಲೆಗಳಿವೆ, ಕಾಲೇಜುಗಳಿವೆ, ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇದೆ, ಹೈಯರ್ ಎಜುಕೇಷನ್ಸ್ ಇದೆ, ನಿಮ್ಮವರಿಗೆ ಅಂತೂ ಫ್ರೀ ಸೀಟ್ ಇದೆ. ಯಾಕೆ ನಿಮ್ಮ ಸಮುದಾಯ ಯುವಕರು ವಿದ್ಯಾ ಕ್ಷೇತ್ರದ ಕಡೆಗೆ ಕಡಿಮೆ ಬರ್ತಾ ಇದ್ದಾರೆ? ಇಲ್ಲ, ಮೊದಲು ಆ ರೀತಿ ಏನಿಲ್ಲ, ಈಗ ಎಲ್ಲ ಹಾಸ್ಟೆಲ್ಗಳಲ್ಲಿರ್ಬೋದು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಬಟ್ ಈ ಅವೇರ್ನೆಸ್ ಇಲ್ಲ. ಇಲ್ಲ, ಇದೆ ಅವೇರ್ನೆಸ್ ಕಿಂತ ಒಂದು ಕರೆ ತಗೊಳ್ತೇನೆ. ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಕುಂದಾಪುರ ತಾಲೂಕಿನ ಜಿತ್ತಿ ಗ್ರಾಮದಿಂದ ಮಾತಾಡ್ತಾ ಇರೋದು ಸರ್, ಚಂದ್ರಶೇಖರ್ ಅಂತ, ಕನ್ನಡ ಉಪನ್ಯಾಸಕರು. ಚಂದ್ರಶೇಖರ್? ಹೌದು ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಹೇಳಿ. ಅದೇ ಡಿ ಸಿ ಮನ್ನಾ ಭೂಮಿ ಬಗ್ಗೆ ಸರ್. ಯಾಕಂದ್ರೆ ತುಂಬಾ ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ರೆ ಎಲ್ಲ ಸಂಘಟನೆಗಳು, ಬೇರೆ ಬೇರೆ ವೈಯಕ್ತಿಕವಾಗಿರ್ಬೋದು, ಒಂದು ಸಮುದಾಯದ ಇದು ಅಂದ್ರೆ ಎಲ್ಲ ಒಟ್ಟಾಗಿರ್ಬೋದು ಸರಿ. ಆದ್ರೆ ಇವತ್ತು ಕೂಡ ನ್ಯಾಯ ಸಿಗ್ಲಿಲ್ಲ ಸರ್. ಯಾಕಂದ್ರೆ ದಲಿತರ ಭೂಮಿಯ ಹಕ್ಕನ್ನ ಈಗ ಮೇಲ್ವರ್ಗದವರಿಗೆ ಪಡ್ಕೊಂಡಿದ್ದಾರೆ, ಅವರಿಗೆ ಅಕ್ರಮವಾಗಿ ರೆಕಾರ್ಡ್ಗಳಾಗಿದೆ ಆಲ್ರೆಡಿ. ಅದು ನೀವು ಈಗಾಗಲೇ ಕೆ ಸಿ ರಾಜುರವರು ಹೇಳಿದ್ರು. ಹೌದಲ್ಲ ಸರ್, ತುಂಬಾ ಅದು ಅನ್ಯಾಯ ಅಲ್ವಾ ಸರ್. ಈಗ ಹೋರಾಟ ಮಾಡಿದ್ರು ಕೂಡ ಹೋರಾಟಕ್ಕೆ ಫಲ ಸಿಗ್ಲಿಲ್ಲಲ್ಲ ಸರ್ ಇನ್ನು. ಅದೇ ನಿಮ್ಮಂತ ವಿದ್ಯಾವಂತರು, ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವವರು ಯಾಕೆ ಒಂದು ಸಂಘಟನೆ ಮಾಡಿಕೊಂಡು ಧ್ವನಿ ಎತ್ತುದಿಲ್ಲ ಅಂತ ಹೇಳಿ ನನ್ನ ಪ್ರಶ್ನೆ ಇತ್ತು, ನಿಮ್ಮಲ್ಲೇ ಕೇಳ್ಬಿಡ್ತೇನೆ. ಹೌದು, ಏನ್ ಗೊತ್ತಾ ಸರ್, ನಾವೀಗ ಹೋರಾಟ ಮಾಡ್ತಾ ಬಂದಿವಿ ಸರ್ ತುಂಬಾ ವರ್ಷಗಳಿಂದ, ಆದ್ರೆ ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲದಂತ ಆಗಿದೆ. ಯಾಕಂದ್ರೆ ಡಿ ಸಿ ಮೀಟಿಂಗ್ ಗಳಲ್ಲಿ ಡಿ ಸಿ ಅವರು ಯಾವುದೇ ಅದಕ್ಕೆ ಸರಿಯಾದ ಕ್ರಮ ಕೈಗೊಳ್ತಾ ಇಲ್ಲ, ಸುಮ್ಮನೆ ಮೀಟಿಂಗ್ ಗಳನ್ನು ಮಾಡಿಬಿಡ್ತಾರೆ ಬಿಟ್ರೆ ಸರ್ ಯಾವುದೇ ಅದಕ್ಕೆ ಸರಿಯಾದ ಸಮಸ್ಯೆ ಪರಿಹಾರ ಅನ್ನ ಇನ್ನೂ ಕೂಡ ಕಂಡುಕೊಂಡಿಲ್ಲ. ಅಲ್ಲ, ಸಮಸ್ಯೆ ಪರಿಹಾರ ಇಲ್ಲದ ಸಮಸ್ಯೆ ಎಂಬುದು ಯಾವ್ದು ಇಲ್ಲ ಅಲ್ಲ ಸರ್. ಹೌದು ಸರ್, ಹೇಳ್ತೇವೆ ನಾವು, ಆದ್ರೆ ಪರಿಹಾರ ಕೊಟ್ಟಿಲ್ಲ ಅಲ್ಲ ಸರ್. ಯಾಕಂದ್ರೆ ದಲಿತರು ಇವತ್ತು ಐದು ಸಲ ಜಾಗದಲ್ಲಿ ಜಾಗ ಇಲ್ಲದೆ ಕೂಡ ಈಗ ಬದುಕ್ತಾ ಇದ್ದಾರೆ. ಅವರ ಒಂದು ಭೂಮಿಯನ್ನ ಮೇಲ್ವರ್ಗ ಇವತ್ತು ಅಕ್ರಮವಾಗಿ ಪಟ್ಟ ಮಾಡ್ಕೊಂಡಿದ್ದಾರೆ, ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದು ಹೇಗಾಯ್ತು? ಡಿ ಸಿ ಮತ್ತೆ ತಹಸೀಲ್ದಾರ್ ಇವರಿಂದಲೇ ಆಗಿರುವುದಲ್ಲ, ಅಧಿಕಾರಿಗಳ ಕಾರಣ ಅಲ್ವಾ ಇದಕ್ಕೆ? ಸರಿ ಸರಿ, ವಿಶ್ವನಾಥ್ ಪೇತ್ರಿ ಕೂಡ ಅದೇ ಹೇಳೋದು.
ಅಲ್ವಾ ಸರ್, ಒಂದು ಯಾರು ಕೊಡ್ತಾರೆ ನ್ಯಾಯ, ಯಾರು ಕೊಡ್ತಾರೆ? ಇವರೇ ಈ ತರ ಮಾಡಿದ್ರೆ ರಾಜಕೀಯದವರಂತೂ ಅವರು ಬರುವುದೇ ಇಲ್ಲ, ದಲಿತರ ಸಮಸ್ಯೆಗಳನ್ನು ಆಲಿಸುವುದಿಲ್ಲ, ಅವ್ರಿಗೆ ಪರಿಹಾರ ಯಾವುದೇ ಈ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ ಅವ್ರ ರಾಜಕಾರಣಿಗಳು. ಅಲ್ಲ, ನಿಮ್ಮನ್ನ ಅವರು ಬಿಡಿ ಬಿಡಿಯಾಗಿ ವಿಂಗಡಿಸಿದ್ದಾರೆ ಬೇರೆ ಬೇರೆ ಸಂಘಟನೆಗಳನ್ನ ನೋಡಿದೆ. ಆ ನೋಡಿ, ಕುಂದಾಪುರದಲ್ಲಿ ಸಾಕಷ್ಟು ಸಂಘಟನೆ, ಈಗ ದಲಿತ ಸಂಘಟನೆ ಸಾಕಷ್ಟು ಛಿದ್ರ ಛಿದ್ರವಾಗ್ಬಿಟ್ಟಿದೆ. ಅದೇ ಅದೇ ಬ್ರಿಟಿಷರು ಕೂಡ ಮಾಡಿದ್ದು ನಮ್ಮನ್ನ, ಅದೇ ಡಿವೈಡ್ ಅಂಡ್ ರೂಲ್ ಮಾಡಿದ್ದಾರೆ ಸರ್. ಹೌದು, ಆದ್ರೆ ಇವತ್ತೇನು ನಮ್ಮಲ್ಲಿ ನೋಡಿ ಸರ್, ಈಗ ಒಂದು ರಾಜಕಾರಣ, ಈಗ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಕೆಲವರು ಕಾಂಗ್ರೆಸ್ ಅಂತ ಹೇಳ್ತಾರೆ, ಕೆಲವರು ಬಿಜೆಪಿ, ಅವರ ಒಂದು ಅಧೀನದಲ್ಲಿ ಇದ್ದು ಇವರು ಹೋರಾಟ ಅಂತ ಹೇಳ್ತಾರೆ. ರಾಜಕೀಯದ ಒಳಗಡೆ ಇದ್ಕೊಂಡು ಹೋರಾಟ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದರಿಂದ ಹೊರಗೆ ಬರ್ಬೇಕು ಇವರು. ಸರಿ ಸರಿ, ನಮ್ಮ ಸಮುದಾಯದ ಅಥವಾ ದಲಿತ ಪರವಾಗಿ ಹೋರಾಟ ಮಾಡ್ಬೇಕು. ವಿನ ರಾಜಕೀಯದ ಯಾವ್ದೋ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಜಕಾರಣಿಗಳ ಹಿಂದೆ ಹೋಗಿ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಆಗುದಿಲ್ಲ ಸರ್. ಸರಿ ಸರಿ, ಅವ್ರ ರಾಜಕೀಯ ಬಿಟ್ಟು ಹೊರಬರ್ಬೇಕು ನಾನು ಹೇಳುದಾದ್ರೆ. ಸರಿ, ಒಟ್ಟಾಗಿ ಮಾಡ್ಬೇಕು ಸರ್. ಸರಿ ಸರಿ ಸರಿ, ಅಂದ್ರೆ ಒಂದು ಸಾಮಾಜಿಕ ಪರಿವರ್ತನೆ ಮತ್ತು ಮಾನಸಿಕ ಪರಿವರ್ತನೆ ಕೂಡ ಆಗ್ಬೇಕು. ಮಾನಸಿಕ ಪರಿವರ್ತನೆ ಆಗ್ಬೇಕು ಸರ್, ಖಂಡಿತವಾಗಿ. ಇದು ಯಾಕಂದ್ರೆ ಇವತ್ತು ತುಂಬಾ ಶೋಷಣೆ ಆಗ್ತಿದೆ, ದೌರ್ಜನ್ಯಗಳು ಆಗ್ತಿದೆ. ಯಾಕಂದ್ರೆ ನನ್ ಮೇಲೆ ಕೆಲವು ಒಂದು ಇದಾಗಿದೆ ಸರ್, ದೌರ್ಜನ್ಯ ಆಗಿದೆ. ಅದನ್ನ ಫೈನಲಿ ನಮ್ಗೆ ಕೋರ್ಟ್ ನ್ಯಾಯನೇ ಸಿಗ್ಲಿಲ್ಲ, ಯಾಕಂದ್ರೆ ನಮ್ದು ಸುಳ್ಳಂತ ಆಯ್ತು. ಅಂದ್ರೆ ಇದು ವೈಯಕ್ತಿಕವಾದ ವಿಚಾರ ಹೇಳೋದು ಸರ್, ಇದನ್ನ ಹೇಳ್ಬೋದು. ಆದ್ರೂ ಈ ತರ ಸಾಕಷ್ಟು ಸಮಸ್ಯೆಗಳು ದಲಿತರಲ್ಲಿ ಆಗಿದೆ. ನಿಮ್ಮ ನೋವು ನಮ್ಗೆ ಅರ್ಥ ಆಗತ್ತೆ, ನಮ್ಮ ಮಾಧ್ಯಮ ನಿಮ್ಮೊಂದಿಗಿದೆ, ಹೋರಾಟ ಮಾತ್ರ ನಿಲ್ಲಿಸಬಾರದು. ಅದು ರಾಜು ಬೆಟ್ಟಿನ ಮನೆಯವರು ಒಳ್ಳೆ ನಾಯಕ ಸರ್, ಅವರು ಮತ್ತೆ ಇವರು ವಾಸುದೇವ ಮದ್ದೂರ್ ಅವರೆಲ್ಲ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಸರಿ ಸರಿ, ಅವರಿಗೆ ಬೆಂಬಲವಾಗಿ ನಿಲ್ಲಿ. ಧನ್ಯವಾದ. ಕೊನೆಯ ಮೂರು ನಿಮಿಷ ಇದೆ. ಈಗ ಕೃಷಿ ಭೂಮಿ, ಈಗ ಕೇಂದ್ರ ಸರ್ಕಾರ ಹೇಳ್ತಾರೆ ಒಂದು ಚುನಾವಣೆ, ಒಂದು ಇದು ಎಲ್ಲ, ಒಂದು ಭಾಷೆ, ಒಂದು ಎಲ್ಲ, ಒಂದು 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 ಎಲ್ಲ ಬರುತ್ತೆ, ಒಂದು ಕಾನೂನು ಬರ್ಬೋದು, ಎಲ್ಲರಿಗೂ ಒಂದೇ ಭೂಮಿ, ಭಾರತ ಒಂದು, ನಾವೆಲ್ಲರೂ ಒಂದು ಅಂತೇಳಿ. ನಿಮ್ಮ ಕೃಷಿ ಭೂಮಿ ಸಿಕ್ಕಿತ್ತು ನಿಮ್ಮ ಸಮುದಾಯಕ್ಕೆ, ಹೇಗೆ ಅದನ್ನು ವಿನಿಯೋಗ ಹೇಗೆ ಮಾಡ್ತೀರಿ, ಉಪಯೋಗಿಸ್ತೀರಿ ಹೇಗೆ? ಅದನ್ನು ವಿಂಗಡಿಸುವಾಗ ಈಗಾಗಲೇ ಹೇಳಿದಾಗೆ ಅನರ್ಹರಿಗೆ, ಯಾರು ಭೂ ರಹಿತರಿದ್ದಾರೆ ನಿಮ್ಮಲ್ಲಿ, ನಮ್ಮಲ್ಲಿ ಭೂ ರಹಿತರಿದ್ದಾರೆ, ಡಿ ಸಿ ಮನ್ನ ಭೂಮಿ ಅಂತದ್ದು ಎಸ್ ಎಸ್ ಟಿ ಅವರಿಗೆ ಕೊಡುವಂಥದ್ದು, ಭೂ ರಹಿತರಿರುವಾಗೆ ಅವರಿಗೆ ಕೊಡಬೇಕನ್ನುವಂಥದ್ದು ನನ್ನ ಮೈಂಡ್. ಅದಕ್ಕಿಂತ ಮುಖ್ಯವಾಗಿ ನನ್ನ ಈ ಇವತ್ತಿನ ನನ್ನ ಒಂದು ಒಪಿನಿಯನ್, ಬೇಡಿಕೆ ಏನಂತ ಹೇಳಿದರೆ, ಈಗಾಗಲೇ ಮಾಡಿದಂಥ ಕಮಿಟಿ ಇದೆಯಲ್ಲ, ಈ ಡಿ ಸಿ ಮನ್ನ ಭೂಮಿಯ ರಿಫಾರ್ಮ್ ಮಾಡುವಂಥದ್ದು ಕಮಿಟಿ ಇದೆ, ಅದನ್ನು ಫಸ್ಟು ಬರ್ಕಸ್ ಮಾಡಿ ರಿಫಾರ್ಮ್ ಮಾಡಬೇಕು. ಕಮಿಟಿಯನ್ನು ಫಸ್ಟು ರಿಫಾರ್ಮ್ ಮಾಡಬೇಕು, ಹೊಸ ಕಮಿಟಿ, ನಾಲೆಜ್ ಇರುವಂಥ ಡಿ ಸಿ ಮನ್ನ ಭೂಮಿಯ ಬಗ್ಗೆ ಗೊತ್ತಿರುವಂಥದ್ದು. ಈಗ ರಾಜು ಬೆಟ್ಟಿನ ಮನೆ ಇರ್ಬೋದು, ಗಿಳಿಯಾರ್ ಇರ್ಬೋದು, ಉದಯಕುಮಾರ್ ತಲ್ಲೂರು ಇರ್ಬೋದು, ಶೇಖರ್ ರಜ್ಮಾಡಿ ಅವರು ಇರ್ಬೋದು, ತುಂಬ ಜನ ಇದ್ದಾರೆ, ಎಲ್ಲ ಹೋರಾಟಗಾರರು ಎಲ್ಲರೂ ಕೂಡ 15-16 ವರ್ಷದಿಂದಲೂ ಹೋರಾಟ ಮಾಡಿದ್ರು, ಅಂಥವ್ರಿಗೆಲ್ಲ ಗೊತ್ತಿದ್ದೆ, ಅಂಥವ್ರನ್ನ ಹಾಕೊಳ್ಳಿಲ್ಲ. ಆ ರೀತಿ ಹಾಕಿದ್ರೆ ಖಂಡಿತವಾಗಿ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ, ಅಲ್ಲಿ ನಿರ್ಣಯವೇ ಮುಖ್ಯ. ಅದನ್ನೇ ಸರ್ಕಾರಕ್ಕೆ ಕಳಿಸಿದಾಗ ಆ ಸರ್ಕಾರ ಒಂದು ಕಾನೂನು ರೂಪದಲ್ಲಿ ಬಂದು ಆವಾಗ ಅಧಿಕಾರಿಗಳಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆಗ್ತದೆ. ಅದೇ ನಾವು ಕೇಳ್ತಾ ಇರುವಂಥದ್ದು, ಇವತ್ತು ಕಾನೂನು ಇಲ್ಲ ಅದಕ್ಕಾಗಿ. ಸರಿ, ಒಂದೇ ನಿಮಿಷ ಇದೆ. ಕೆ ಸಿ ರಾಜುರವರೇ, ಮಾಧ್ಯಮ ನೋಡ್ತಿರುವಂಥ ತಮ್ಮ ಒಂದು ದಲಿತ ಸಮುದಾಯ ಏನಿದೆ ಅಲ್ಲಿ, ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಯುವಕರಿಗೆ ನಾನು ಹೇಳೋದಿಟ್ಟೆ ಸರ್, ಯುವಕರಿಗೆ ದಯವಿಟ್ಟು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನಿಮ್ಮತನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೆ ಕಾನೂನಡಿ ಬದುಕಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ ಅದನ್ನು ಮೈಗೂಡಿಸ್ಕೊಂಡು ಅವರ ತತ್ವ ಸಿದ್ಧಾಂತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಈ ನೀವು ಏನೇ ಕೆಲಸ ಯಾವುದಲ್ಲೇ ರೀ, ನೀವು ಯಾವುದೇ ಪಕ್ಷದಲ್ಲಿರಿ, ತಮ್ಮತನವನ್ನು ಯಾವುದೇ ಕಾರಣಕ್ಕೂ ಮಾರ್ಕೊಳ್ಬೇಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ, ಸಮುದಾಯ ಬೇರೆ, ನೀವು ಯಾವುದೇ ಯಾವುದರಲ್ಲೇ ಪಕ್ಷದಲ್ಲಿ ಇರಿ ಅಂತ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ವೈಯಕ್ತಿಕ. ಆವಾಗ ಎಲ್ಲಿ ನಾವು ಅಂತ ಬಂದಾಗ, ಸಮುದಾಯ ಅಂತ ಬಂದಾಗ, ನೀವು ಸಮುದಾಯದ ಪರವಾಗಿ ನಿಲ್ಲಬೇಕು, ಸಮುದಾಯದ ಪರವಾಗಿ ಧ್ವನಿ ಎತ್ತಬೇಕು. ಎಲ್ಲೇ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಎಲ್ಲೇ ನಮಗೆ ದಲಿತರಿಗೆ ಅನ್ಯಾಯ ಆದಾಗ ನೀವು ಧ್ವನಿ ಮಾಡಬೇಕು ಅನ್ನೋದೇ ನನ್ನ ಅನಿಸಿಕೆ ಮತ್ತು ವಿನಂತಿ ಸರ್ ಅವರ ಹತ್ರ. ಸರಿ ಸರಿ, ಸಾಕಷ್ಟು ಮಾತನಾಡಲಿಕ್ಕೆ ಇದೆ ಇದರ ಬಗ್ಗೆ, ತಾವು ತುಂಬ ತಯಾರಿ ಮಾಡಿಕೊಂಡು ಬಂದಿದ್ದೀರಿ. ಆದರೆ ಸಮಯದ ಪರಿಮಿತಿಯೊಳಗೆ ನಾವು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದೀರಿ. ನಿಜವಾಗಿಯೂ ಕೂಡ ಡಿ ಸಿ ಮನ್ನ ಲ್ಯಾಂಡ್ ಅಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಇದರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಿದ್ದೀರಿ. ನಮ್ಮ ವೀಕ್ಷಕರಿಗೆ ತಾವು ಮನದಟ್ಟು ಮಾಡಿಕೊಟ್ಟಿದ್ದಕ್ಕೆ, ಕೆ ಸಿ ರಾಜು ಬೆಟ್ಟಿದ ಮನೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಕುಂದಾಪುರ ತಾಲೂಕಿನ ಸಂಚಾಲಕರು ಮತ್ತು ಜಿಲ್ಲಾ ಅಧ್ಯಕ್ಷರು ಸಮತ ಸೈನಿಕ ದಳ ವಿಶ್ವನಾಥ್ ಪೇತ್ರಿ, ತಮಗಿಬ್ಬರೂ ಕೂಡ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಿದ್ದೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.